ಇಲ್ಲಿ ಪಾಪ ದರ್ಶನ್ ಅವರು ನಿಜ ಹೇಳ್ತೀನಿ ಎಲ್ಲಾ ಸಿನಿಮಾದಲ್ಲೂ ಇಶ್ಯೂ ತಗೊಂಡೇ ಮಾಡ್ತಾ ಇದ್ದಾರೆ ಬರೀ ಎಂಟರ್ಟೈನ್ಮೆಂಟ್ ಮಾಡಿಲ್ಲ ಅವರು ಏನೋ ಟ್ರೈ ಮಾಡ್ಕೊಂಡೇ ಬಂದಿದ್ದಾರೆ ಪಾಪ ಕೆಲವೊಂದು ಇದಾಗಿದ್ದಾವೆ ಇದು ಇದು ಗೆದ್ದಿರುವುದು ಕನ್ನಡ ಚಿತ್ರರಂಗಕ್ಕಂತೂ ದೊಡ್ಡ ಆಕ್ಸಿಜನ್ನು ಎರಡನೇದು ವಿಚಾರವಂತಿಕೆಯ ಸಿನಿಮಾಗಳಿಗೆ ಒಂದು ದೊಡ್ಡ ನಂಬಿಕೆ ಖುಷಿ ದರ್ಶನ್ ಅವರು ಒಂದು ಒಂದು ಸಾಂಸ್ಕೃತಿಕ ರೂವಾರಿ ಇವಾಗ ಯಾಕೆ ಸಾಂಸ್ಕೃತಿಕ ಅಂತ ಯಾಕಂತ ಸ್ವಾಮಿ ಯಾಕೆಂತನೋ ಇಷ್ಟೆಲ್ಲ ಹೇಳೋವಾಗ ಇಷ್ಟನ್ನೆಲ್ಲ ನೋಡಿ ಹೇಳೋವಾಗ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ನನ್ನ ಹತ್ರ ಕಾರ್ಯ ಎಷ್ಟಿದೆ ನನ್ನ ಹತ್ರ ಸರ್ಟಿಫಿಕೇಟ್ ಎಷ್ಟಿದೆ ಮರ್ತೆ ಬಿಟ್ಟಿರ್ತೀವಿ ಸುಖ ಅಂದ್ರೆ ಇದಲ್ವಾ ಬಾರಲ್ಲಿ ಸ್ವಲ್ಪ ಸಪ್ಲೈ ಕೆಲಸ ಮಾಡ್ತಾ ಮಾರ್ಕೆಟ್ ಅಲ್ಲಿ ನಾನು ಕ್ಯಾಸೆಟ್ ನ ಸೇಲ್ ಮಾಡೋ ಕೆಲಸ ಸ್ವಲ್ಪ ದಿವಸ ಗಾರೆ ಕೆಲಸ ಮಾಡಿದೀನಿ ಈ ಥರದ್ದು ಏನೇನೇನೋ ಮಾಡ್ಕೊಂಡಿದ್ದವನು ಯಾವುದೋ ಒಂದು ಸಿನಿಮಾ ನೋಡಿ ತಲೆ ಕೆಟ್ಟಿ ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಅನ್ನಿಸ್ತು ನೀನ್ ಯಾರು ಡಿಸೈಡ್ ಮಾಡಕ್ಕೆ ಅವ್ನು ಇಷ್ಟೇ ಆಗ್ಲಿ ಅಂತ ಕನಸ ಕನಸಿರ್ಬೇಕು ದೊಡ್ಡದಾಗೆ ಡ್ರಾಪ್ಔಟ್ಸ್ಗಳು ನಾನೇ ಡ್ರಾಪ್ಔಟ್ಸ್ ಅದ್ ಬೇರೆ ಆದ್ರೆ ಡ್ರಾಪ್ ಗಳು ಆಗ್ಬಾರ್ದು ಮಿನಿಮಮ್ ಹದಿನಾಲ್ಕು ವರ್ಷ ಶಾಲೆ ಕಲೀಲೇಬೇಕು ಹೆಣ್ಣು ಹಡಿಯ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಒಂದು ಸಿನಿಮಾ ಗೆದ್ದಾಗ ನಾವು ಸಿನಿಮಾ ನೋಡಿ ಆ ಸಿನಿಮಾದ ಹೀರೋ ಯಾರು ಹೀರೋಯಿನ್ ಯಾರು ಅದಾದ ನಂತರ ಡೈರೆಕ್ಟರ್ ಯಾರು ಅನ್ನೋ ಒಂದು ಲೆಕ್ಕಾಚಾರ ಬರುತ್ತೆ ನಾವು ಸಿನಿಮಾ ನೋಡ್ತಿದಂಗೆನೆ ರೈಟ್ ಸರಿ ಇಲ್ಲ ಏನೋ ಒಂದು ಜಡ್ಜ್ಮೆಂಟ್ ಕೊಟ್ಬಿಡ್ತೇವೆ பட் ஒன்று சினிமா தேட்டர் மேல் வரக்கு அந்த அது ஹிந்தே நிர்ஷ்கனம பரிசிரம சாக்கி இருக்க கஷ்டப்பட்டு சினிமான மேல் தர ஆ டைரெக்டர் ಆಕ್ಚುಲಿ ಏನಾಗಿರ್ತಾರೆ ಏನ್ ಮಾಡ್ತಾರೆ ಆ ಕಥೆ ಒಂದು ಬರೆದು ತೆರೆ ಮೇಲೆ ತರೋದಕ್ಕೂ ಮುನ್ನ ಅವರ ಜರ್ನಿ ಹೇಗಿರುತ್ತೆ ಒಬ್ಬ ಡೈರೆಕ್ಟರ್ ಅಂತ ಅನ್ಸ್ಕೊಳ್ಳೋವರೆಗುನು ಅವರ ಜರ್ನಿ ಹೇಗಿತ್ತು ತಿಳ್ಕೊಳ್ಳೋ ಪ್ರಯತ್ನ ಇವತ್ತಿನ ನಮ್ಮ ಪ್ರೋಗ್ರಾಮ್ ಅದುವೇ ಡೈರೆಕ್ಟರ್ ಸ್ಪೆಷಲ್ ಸೊ ಇವತ್ತಿನ ಡೈರೆಕ್ಟರ್ ಸ್ಪೆಷಲ್ಗೆ ಬಂದಿರುವಂತಹ ಗೆಸ್ಟ್ ಬಂದು ವೆರಿ ಸ್ಪೆಷಲ್ ಕ್ರಿಯೇಟಿವ್ ಡೈರೆಕ್ಟರ್ ರಂಗ ನಿರ್ದೇಶಕರು ಚಿತ್ರ ಸಾಹಿತಿ ಲೇಖಕ ಇವ್ರ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ವಿಚಾರ ಇದೆ ಅದ್ರಲ್ಲೂ ರಂಗಭೂಮಿ ಕಲಾವಿದ್ರು ಅಂದ್ರೆ ಹತ್ತು ಸಾವಿರ ಬೀದಿ ನಾಟಕ ಅಂದ್ರೆ ಹೇಳ್ಬೇಕಾ ಅವ್ರ ಬಗ್ಗೆ ಮಾತಾಡೋದಕ್ಕಂತೂ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ಅವ್ರ ಫಸ್ಟ್ ವೆಲ್ಕಮ್ ಮಾಡ್ತೀನಿ ಆಮೇಲೆ ಅವ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಸರ್ ನಮಸ್ತೆ ಜಯ ತೀರ್ಥ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ವೆಲ್ಕಮ್ ಟು ಮೈ ಪ್ರೋಗ್ರಾಮ್ ಸರ್ ಸಖತ್ ಖುಷಿ ಆಗ್ತದೆ ಸರ್ ಐ ಫೀಲ್ ಪ್ರೌಡ್ ಆಕ್ಚುಲಿ ಫಸ್ಟ್ ಆಫ್ ಆಲ್ ಯಾಕಂದ್ರೆ ಕನ್ನಡಕ್ಕೆ ಒಂದು ಕೊಡುಗೆ ಅಂತ ಕೊಡೋದ್ರಲ್ಲಿ ನಮ್ಮ ಭಾಷೆ ಅಂತ ಬಂದಾಗ ನಿಮ್ಮ ಹೆಸರು ಕೂಡ ಬರುತ್ತಲ್ಲ ಅದೊಂದು ಖುಷಿ ವಿಚಾರ ಸರ್ ಡೈರೆಕ್ಟರ್ ಸ್ಪೆಷಲ್ ಅಂದ್ರೆ ಇದು ಸರ್ ನಮ್ಮ ಪ್ರಯತ್ನನೇ ಇಷ್ಟು ಸಾಮಾನ್ಯವಾಗಿ ನಾನು ಹೇಳ್ದಂಗೆ ಒಂದು ಸಿನಿಮಾ ನೋಡಿ ಸಿನಿಮಾ ಹೇಗಿದೆ ಅಂತ ಜಡ್ಜ್ಮೆಂಟ್ ಸಹಜವಾಗಿ ಎಲ್ಲರೂ ಕೊಡ್ತೀವಿ ಅದು ನೀವಾಗಿರ್ಬೋದು ನಾವಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಬಟ್ ಒಬ್ಬ ಡೈರೆಕ್ಟರ್ ಅವರ ಶ್ರಮ ಹೇಗಿರುತ್ತೆ ಅವರ ಜರ್ನಿ ಹೇಗಿರುತ್ತೆ ಅನ್ನೋದು ಸಹಜವಾಗಿ ನಾವು ಯಾರು ಊಹೆನೇ ಮಾಡಿರಲ್ಲ ಕಲ್ಪನೆನೇ ಮಾಡಿರಲ್ಲ ಅದು ಹೂವಿನ ಹಾದಿನ ಅಥವಾ ಮುಳ್ಳಿನ ಹಾದಿ ಆಗಿತ್ತಾ ಎಷ್ಟು ಕಷ್ಟ ಪಟ್ಟಿರ್ತಾರೆ ಎಷ್ಟು ಅವಮಾನಗಳನ್ನ ಫೇಸ್ ಮಾಡಿರ್ತಾರೆ ಕಷ್ಟದ ದಿನಗಳನ್ನ ದಾಟ ಬಂದಿರ್ತಾರೆ ತುಂಬಾ ಸ್ಟ್ರಗಲ್ಸ್ ಯಾವ್ದು ನಮಗ್ ಗೊತ್ತಿರಲ್ಲ ಸೊ ನಿಮ್ಮ ಜರ್ನಿ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ನಂದು ಸೊ ಫಸ್ಟ್ ನೀವು ಎಲ್ಲಿ ಏನ್ ಕತೆ ಒಂದು ಶಾರ್ಟ್ ಆಗಿ ಹೇಳೋದಾದ್ರೆ ಸರ್ ನಿಮ್ ಬಗ್ಗೆ ಹುಟ್ಟಿ ಬೆಳೆದದ್ದು ಬೆಂಗಳೂರೇ ಅಮ್ಮ ಬೆಂಗಳೂರೇ ನನ್ನ ಕೆ ಸಿ ಜನರಲ್ ಆಸ್ಪತ್ರೆ ಮಲ್ಲೇಶ್ವರಮ ಅಲ್ಲೇ ನನ್ನ ಜನನ ಗೌರ್ಮೆಂಟ್ ಆಸ್ಪತ್ರೆ ಹುಟ್ಟಿ ಅಲ್ಲೇ ಹತ್ತಿರದಲ್ಲೇ ಬಂಡರೆಡ್ಡಿ ಸರ್ಕಲ್ ಅಂತ ಒಂದಿದೆ ಅಲ್ಲಿ ನಮ್ಮ ಮನೆ ಇತ್ತು ನಮ್ಮ ತಂದೆಯವರು ಮೊದಲು ಆಟೋ ಓಡಿಸ್ತಿದ್ರಂತೆ ಅದಾದ ನಂತರ ಸರಾ ಇಂಗಿಯಲ್ಲಿ ವೆಂಡರ್ ಆಗಿದ್ರು ಸೊ ಹಾಗೆ ಅವ ನಮ್ಮ ತಾಯಿ ಬಂದ್ಬಿಟ್ಟು ಟೈಲರಿಂಗ್ ಟೀಚರ್ ಇವರಿಬ್ಬರ ಮಗನಾಗಿ ನಾನು ಜನಿಸಿದ್ದವನು ಸಾಧಾರಣವಾಗಿ ಅಲ್ಲೇ ಹುಟ್ ಬೆಳಕೊಂಡು ನಮ್ಮ ಏರಿಯಾದಲ್ಲಿ ನಮ್ಮ ಪ್ರಕಾಶ್ ನಗರದಲ್ಲಿ ಸ್ಕೂಲು ಸದರ್ನ್ ಕಾನ್ವೆಂಟ್ ಸ್ಕೂಲ್ ಅಂತ ಹೇಳಿ ಆ ಶಾಲೆಯಲ್ಲಿ ಓದ್ದವನು ಜಾಸ್ತಿ ಓದಕ್ಕಾಗ್ಲಿಲ್ಲ ಏಳನೇ ತರಗತಿವರೆಗೂ ಅಲ್ಲೂ ಓದಿ ಅದಾದ ನಂತರ ಈ ಮಲ್ಲೇಶ್ವರಂನಲ್ಲಿ ಶಾರದಾ ಅಂತ ಒಂದಿತ್ತು ಅಲ್ಲಿ ಎಂಟನೇ ತರಗತಿ ಹೋದೆ ಡಿಸ್ಕಂಟಿನ್ಯೂ ಆಯ್ತು ಅದಾದ್ಮೇಲೆ ನಾನು ಮುಂದಕ್ಕೆ ಓದೋ ಪ್ರಯತ್ನವೇ ಪಟ್ಟಿಲ್ಲ ಹಾಗಾಗಿ ನಾನು ಅಲ್ಲಿಂದ ಬೇರೆ 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 ಕೆಲಸಗಳನ್ನ ಮಾಡ್ತಾ ಹೋದೆ ನಮ್ಮನೆ ನೋಡ್ಕೊಳ್ಳೋಂತ ಅಂತ ಅಲ್ಲಿ ಸ್ವಲ್ಪ ಸಪ್ಲೈಯಿಂಗ್ ಕೆಲಸ ಮಾಡ್ತಾ ಆಮೇಲೆ ಕೆಲವೊಂದು ಸ್ವಲ್ಪ ದಿವಸ ಆಡಿಯೋ ಕ್ಯಾಸೆಟ್ಸ್ ಮಾರಾಟ ಮಾಡೋದು ಈ ನ್ಯಾಷನಲ್ ಮಾರ್ಕೆಟ್ ಅಂತ ಒಂದಿದೆ ಮೆಜೆಸ್ಟಿಕ್ ಅಲ್ಲಿ ಅಲ್ಲಿ ತ್ರಿಭುವನ್ ಥಿಯೇಟ್ರ್ ಪಕ್ಕ ಆ ಮಾರ್ಕೆಟಲ್ಲಿ ನಾನು ಕ್ಯಾಸೆಟ್ನ ಸೇಲ್ ಮಾಡೋ ಕೆಲಸ ಮತ್ತು ಏನೇನೇನೋ ಕೆಲಸಗಳು ಸ್ವಲ್ಪ ಸ್ವಲ್ಪ ದಿವಸ ಗಾರೆ ಕೆಲಸ ಮಾಡಿದ್ದೀನಿ ಈ ಥರದ್ದು ಏನೇನೇನೋ ಮಾಡ್ಕೊಂಡಿದ್ದವನು ನನ್ನ ಹದಿನಾರನೇ ವಯಸ್ಸಿಗೆ ಅಂದರೆ ನೈನ್ಟೀನ್ ನೈಂಟಿ ಫೋರಲ್ಲಿ ಈ ಐ ಆಮ್ ಅಟ್ರಾಕ್ಟೆಡ್ ಟು ಥಿಯೇಟರ್ ರಂಗಭೂಮಿಗೆ ನಾನು ಆಕರ್ಷಿತನಾದೆ ಅದರಲ್ಲೂ ಬೀದಿ ನಾಟಕಕ್ಕೆ ನಮ್ಮ ಗುರುಗಳು ಎ ಎಸ್ ಮೂರ್ತಿಯವ್ರದ್ದು ಅಭಿನಯ ತರಂಗ ಶಾಲೆ ಇದೆ ಆ ಶಾಲೆಗೆ ಹೋಗಿ ಸೇರ್ಕೊಳ್ಳೋಣ ಅಂತ ಹೇಳಿ ನಾನು ಸೆಲೆಕ್ಟ್ ಆದೆ ಪುಣ್ಯಕ್ಕೆ ಅಲ್ಲಿ ಸುಮ್ನೆ ಸೇರ್ಕೊಳಕ್ ಆಗಲ್ಲ ಅವ್ರು ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ ಆಯ್ತು ಪಾಪ ನೀನ್ ವಿದ್ಯಾರ್ಥಿ ಆಗು ಅಂತ ಆಗ ನನಗೆ ಮೂವತ್ತು ರೂಪಾಯಿ ಫೀಸು ತಿಂಗಳಿಗೆ ರೂಪಾಯಿ ಅಡ್ಮಿಷನ್ ಅದನ್ನ ಕಟ್ಟಿ ಸೇರ್ಕೊಂಡೆ ಒಂದು ವರ್ಷಗಳ ಭಾನುವಾರದ ರಂಗ ತರಗತಿ ಅದು ಅಲ್ಲಿ ಕಲಿತೆ ಕಲಿತ ಕಲಿತಾನೆ ಅವ್ರು ನನ್ನ ಬೀದಿ ನಾಟಕಕ್ಕೆ ಎಳ್ಕೊಂಡ್ಬಿಟ್ರು ಸೊ ಅವ್ರ ಜೊತೆಲ ಆ ಆ ವರ್ಷದ ಒಳಗಡೆನೆ ನಾನು ಒಂದು ಇನ್ನೂರ ಮುನ್ನೂರು ಬೀದಿ ನಟಗಳನ್ನ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ಅದಾದ ನಂತರ ರಂಗಭೂಮಿ ನಾಟಕ ಮತ್ತು ಐತಿಹಾಸಿಕ ನಾಟಕ ಎಲ್ಲ ಎಲ್ಲ ಥರದ ನಾಟಕಗಳು ರಚನೆ ನಾಟಕ ಅಂದಮೇಲೆ ಶಾಲೆ ವಿದ್ಯಾರ್ಥಿ ಆಗಿರೋದು ರಂಗಭೂಮಿಯ ವಿದ್ಯಾರ್ಥಿ ಆಗಿದ್ದರಿಂದ ಎಲ್ಲವನ್ನೂ ನಾವು ತಿಳ್ಕೊಳ್ಳೇಬೇಕಾಗಿತ್ತು ಬರೀ ನಟನೆ ಅಲ್ಲ ಬರವಣಿಗೆ ಸ್ಟೇಜು ಕ್ರಿಯೇಟಿಂಗು ಕಲರ್ಸ್ ಬಗ್ಗೆ ಮೇಕಪ್ ಬಗ್ಗೆ ಸ್ಟೇಜ್ ಡಿಸೈನು ಪ್ರತಿ ಆಮೇಲೆ ತಾಳಜ್ಞಾನ ಸಂಗೀತ ಎಲ್ಲವನ್ನು ತಿಳ್ಕೊಳ್ಬೇಕಾಗಿತ್ತು ಸೊ ಎಲ್ಲವನ್ನೂ ಕಲಿತಾ 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 ಹಾಗಾಗಿ ಹಾಗೇನೆ ಈ ಮಕ್ಕಳಿಗೆ ನಾಟಕ ಹೇಳ್ಕೊಡ್ತಾ ಕಾಲೇಜ್ಗಳಿಗೆ ನಾಟಕ ಹೇಳ್ಕೊಡ್ತಾ ಎಲ್ಲ ಮಾಡಿಸ್ತಾ 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 ನಾನು ಅದೇ ಪ್ರೊಫೆಷನ್ ಆಗೋಯ್ತು ಮೊದಲನೇ ಒಂದು ನೈನ್ಟೀನ್ ನೈಂಟಿ ಫೋರಿಂದ ಇಂದ ನೈನ್ಟಿ ನೈಂಟಿ ಏಟ್ವರ್ಗು ನನ್ನ ನಾನು ತುಂಬ ಕಡಿಮೆ ದುಡ್ದದ್ದು ರಂಗಭೂಮಿನಲ್ಲಿ ಅದಾದ ನಂತರ ಕೆಲವು ಸಂಸ್ಥೆಗಳನ್ನು ನನ್ನ ಅಪ್ರೋಚ್ ಮಾಡಿ ಬಂದು ನಾಟಕ ಮಾಡಿಸಿ ನಮಗೆ ನಾಟಕ ಮಾಡಿಸಿ ನೀವೇ ನಾಟಕ ಮಾಡಿ ಏನೇನೋ ಈ ಥರದ್ದೇ ಶುರುವಾಗಿ ಒಂದು ಅಲ್ಲಿ ಸಂಬಳ ಕೊಡೋಕ್ಕೆ ಶುರು ಮಾಡಿಬಿಟ್ರು ನನಗೆ ಸೊ ತುಂಬ ದೊಡ್ಡ ಪ್ರೊಫೆಷನ್ ಆಗಿ ಇದು ಇದೇ ನನ್ನ ಜೀವನ ಅಂತ ನಾನು ನಿರ್ಧಾರ ಮಾಡಿದ್ದಾಗೋಯ್ತು ನಾನು ಯಾವಾಗ ರಂಗಭೂಮಿಗೆ ಬಂದೆ ಇಲ್ಲೇ ನನ್ನ ಬದುಕಿರಲಿ ಅಂತ ನಾನು ತೀರ್ಮಾನ ಮಾಡಿದ್ದಾಯ್ತು ಅದಾದ ಅದಕ್ಕೆ ನನ್ನ ಕುಟುಂಬ ನನ್ನ ತಾಯಿ ನನ್ನ ಕುಟುಂಬ ತುಂಬ ಹೆಲ್ಪ್ ಮಾಡ್ತು ನೀ ಇರಪ್ಪ ಹೋಗಲಿ ನಾನೇ ದುಡಿಯೋ ಮಗ ಅದೆಲ್ಲ ಬಿಟ್ಟು ಇಲ್ಲಿರ್ತೀನಿ ಅಂತಿದ್ಯಾ ಅನ್ನೋ ಥರ ಇತ್ತು ಸ್ವಲ್ಪ ಏನೋ ಒಂದು ಅನುಕೂಲಗಳಾಯಿತು ಇಲ್ಲ ನೀನು ಮಾಡು ಹೋಗ್ಲಿ ನಮ್ಮ ಅಕ್ಕ ನಿಂತ್ಕೊಂಡ್ರು ಅವರು ಒಂದ್ ಜರಾಕ್ಸ್ ಸಂಡಿ ಅವ್ರು ನೋಡ್ಕೊಳ್ತಾ ನಾನು ರಂಗಭೂಮಿ ಹುಡುಗರು ಇದ್ರು ನಮ್ಮಲ್ಲಿ ಸ್ವಲ್ಪ ಸಮಾಜ ಸೇವಕಿ ತುಂಬಾ ಜನನ್ನ ಸಾಕೊಂಡು ಅವ್ರನ್ನ ಮದುವೆ ಮಾಡಿ ಕಳಿಸಿ ಅವ್ರಿಗೊಂದು ಉದ್ಯೋಗ ಕೊಡಿಸಿ ಈ ತರ ಆ ಅದ್ರಲ್ಲಿ ಆ ತರ ಬಟ್ ನಾನು ನಮ್ಮ ತಾಯಿಯ ನಮ್ಮ ತಂದೆಯ ಯಾವುದೇ ಅನಿಸಿಕೆಗಳಿಗೆ ಬದುಕದಲ್ಲ ನಂತ ಈ ತರ ಲೈನ್ ಬಂದೆ ರಂಗಭೂಮಿ ಅನ್ನೋದು ಅವ್ರ ಕಲ್ಪನೆನೂ ಇರಲಿಲ್ಲ ನಮ್ಮ ತಾಯಿ ಟೈಲರಿಂಗು ನಮ್ಮ ತಂದೆ ಸರ ಅಂಗಡಿ ಸೊ ಬಾರಲ್ಲೆಲ್ಲ ಇರ್ತಾನೆ ಅನ್ಕೊಂಡಿದ್ರಿ ನಾವು ಮತ್ತು ಚೆನ್ನಾಗಿ ಓದ್ಲಿ ನನ್ನ ಮಗ ಅಂತ ನಮ್ಮ ತಾಯಿಗ್ ಭಾಳ ಇತ್ತು ಅದು ಅದಕ್ಕೂ ಕಲ್ಲ ಹಾಕಿದ್ದೆ ಸೊ ಹೀಗೆ ರಂಗಭೂಮಿನೇ ನನಗೆ ಎಲ್ಲ ಆಮೇಲೆ ಅದೇ ದೊಡ್ಡ ಶಾಲೆ ಅಮ್ಮ ಥಿಯೇಟ್ರೆ ಬಹಳ ದೊಡ್ಡ ಶಾಲೆ ಬರೀ ಶಾಲೆ ಅಲ್ಲ ಯೂನಿವರ್ಸಿಟಿ ಅಂತ ಹೇಳ್ತೀನಿ ನಾನು ಸೊ ಇಲ್ಲಿ ಕಲಿತೆ ಇರೋದೇ ಇಲ್ಲ ಆಕ್ಚುಲಿ ಬಿಲಿವ್ ಇಟ್ ಆರ್ ನಾಟ್ ಐ ಎಮ್ ಗೆಸ್ಟ್ ಲೆಕ್ಚರರ್ ಟು ಸೀಕ್ರೆಟ್ ಹಾರ್ಟ್ ಕಾಲೇಜ್ ಇನ್ ಎಮ್ ಎಸ್ ಡಬ್ಲ್ಯೂ ಕೋರ್ಸ್ ಫಾರ್ ಕಮ್ಯುನಿಕೇಶನ್ ಕೋರ್ಸ್ ಮಾಸ್ ಕಮ್ಯುನಿಕೇಶನ್ ಅಲ್ಲಿ ಅಂದ್ರೆ ಫಾರ್ ತ್ರೀ ಇಯರ್ಸ್ ನಾನು ಮಾಡಿದ್ದೆ ಟೂ ತೌಸಂಡ್ ತ್ರೀ ಫೋರ್ ಫೈವ್ ಈ ಮೂರು ವರ್ಷ ನಾನು ಅಲ್ಲಿ ಹೋಗಿ ಅವ್ರಿಗೋಸ್ಕರ ಟ್ರೈನಿಂಗ್ ಕೊಟ್ಟು ಬಂದಿದ್ದೆ ಅಂದ್ರೆ ಇದೇ ಒಂದು ಸಬ್ಜೆಕ್ಟು ಇದೇ ಒಂದು ಇಶ್ಯೂ ನಾನೇ ಒಂದು ಶಾಲೆ ಆಗ್ಬಿಟ್ಟೆ ನಾನೇ ಒಬ್ಬ ಟೀಚರ್ ಆಗಿಬಿಟ್ಟೆ ನನಗೆ ಗೊತ್ತಿರೋದು ಸೊ ನೀವು ಬ್ಯಾಂಕಿಂಗ್ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕೇಳಿದ್ರೆ ನಂಗೆ ಅರ್ಥ ಆಗಲ್ಲ ಇದು ಅರ್ಥ ಆಗಲ್ಲ ನನಗೆ ಗೊತ್ತಿರೋದ್ರ ಬಗ್ಗೆ ನನಗೆ ಗೊತ್ತಿದೆ ಇನ್ ಅಷ್ಟೇ ಮತ್ತು ನನಗೆ ಇಷ್ಟ ಸಾಕು ನಾನು ಆರಾಮಾಗಿದ್ದೀನಿ ಬದುಕಕ್ಕೆ ಏನ್ ಬೇಕು ಅದಿದೆ ದೇವರೆಲ್ಲ ಕೊಟ್ಟಿದ್ದಾರೆ ಐ ಮೀನ್ ಸರಸ್ವತಿ ಏನೋ ನಡೀತಾ ಇದೆ ಮತ್ತೆ ಅಲ್ಲಿಂದ ರಂಗ ಒಂದು ಒಂದು ಎನ್ ಜಿ ಒ ನನ್ನ ಬೀದಿ ನಾಟಕ ಮಾಡೋದಕ್ಕೆ ಸೋಷಿಯಲ್ ಇಶ್ಯೂಸ್ ಗಳ ಬಗ್ಗೆ ಬೀದಿ ನಾಟಕ ಮಾಡೋದಕ್ಕೆ ನನ್ನನ್ನ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ನೇಮಿಸಿ ಅವರಿಗೆಲ್ಲ ನಾಟಕ ಮಾಡಿಸ್ತಾ ಅದ್ರ ಮೂಲಕ ಸಾವಿರಾರು ಎನ್ ಜಿ ಓಗಳು ಆ ಎಲ್ಲಾ ಎನ್ ಜಿ ಓ ಹೋಗಿ ನಾವು ನಾಟಕ ಮಾಡೋಕೆ ಟೈಮ್ ಇಲ್ಲಪ್ಪ ಟ್ರೈನಿಂಗ್ ಕೊಟ್ಬಿಡ್ತೀವಿ ಈ ಟೀಮ್ ನ ನೀವು ಮೈಂಟೈನ್ ಮಾಡ್ಕೊಂಡು ಹೋಗಿ ಅಂತ ಒಂದು ಒಂದು ಇನ್ನೂರು ಮುನ್ನೂರು ತಂಡ ಕಟ್ಬಿಟ್ಟಿದಿವಿ ಸೊ ಅವರು ಏನಿಲ್ಲ ಅಂದ್ರೂ ಒಬ್ಬೊಬ್ರು ಸಾವಿರಾರು ನಾಟಕಗಳು ಮಾಡ್ಕೊಂಡು ಹೋಗಿದ್ದಾರೆ ಸೊ ಹಾಗೆ ಅದು ಅದು ನನ್ನಿಂದ ಬೇರೆ ನನ್ನ ನಮ್ಮ ಗುರುಗಳಿಂದ ನಮ್ಗೆ ನಮ್ಮಿಂದ ಇನ್ನೊಬ್ಬರಿಗೆ ಅವರಿಂದ ಇವತ್ತು ಸಾಕಷ್ಟು ಜನ ಇದ್ದಾರೆ ಎಸ್ 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 ಮೂರ್ತಿ ಅವರು ನಮ್ಮ ಗುರುಗಳು ಆ ಮತ್ತು ಸಿದ್ದಗೌಡ ಪಾಟೀಲ್ರು ಅಂತ ಇಪ್ತಾ ಸಂಸ್ಥೆಯ ಮಹಾ ಅಧ್ಯಕ್ಷ ಇವತ್ತಿಗೂ ಧಾರವಾಡದಲ್ಲಿ ಇದ್ದಾರೆ ಅವರು ಹೇಳಿಕೊಟ್ಟಿದ್ದಾರೆ ಜಿ ಕೆ ಗೋವಿಂದರಾವ್ ಅವರ ಶಿಷ್ಯ ನಾನು ನಾಗೇಶ್ ಅವ್ರ ಶಿಷ್ಯ ಸಿಜಿ ಕೆ ಅವರ ಶಿಷ್ಯ ತುಂಬಾ ಜನ ಒಂದು ಶಾಲೆ ಆದ್ಮೇಲೆ ಅನೇಕ ಗುರುಗಳು ಅಲ್ಲಿ ಬಂದ್ರು ಹೇಳ್ಕೊಟ್ಟಿದ್ದಾರೆ ನಮ್ಗೆ ಅದನ್ನೆಲ್ಲ ನಾವು ಕಲ್ತು ನನ್ನ ಕಣ್ಣು ಮುಂದೆ ಇದ್ದವ್ರಿಗೆಲ್ಲ ನಾನು ಹೇಳ್ಕೊಟ್ಟಿದೀನಿ ಇವತ್ತು ಅವರೆಲ್ಲರೂ ಚಿತ್ರರಂಗದಲ್ಲೂ ಇದ್ದಾರೆ ಟಿ ವಿ ಮಾಧ್ಯಮದಲ್ಲೂ ಇದ್ದಾರೆ ಮಾಧ್ಯಮದಲ್ಲಿ ನ್ಯೂಸ್ ಮಾಧ್ಯಮದಲ್ಲೂ ಇದ್ದಾರೆ ರಂಗಭೂಮಿನಲ್ಲೂ ಇದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಾನು ನನ್ನ ಕೈಲಿ ಏನೇನಾಗ್ತದೋ ಅದು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾಟಕ ಸಿನಿಮಾ ಈಗ ಒಂದು ಸಣ್ಣ ವರ್ಕ್ಶಾಪ್ ಮಾಡಿದ್ವಿ ಥಿಯೇಟ್ರ್ದು ಸೊ ಹೀಗಿದ್ದವನು ಸುಮಾರು ಎರಡು ಸಾವಿರದ ಐದರವರೆಗೂ ಮಾಧ್ಯಮ ಬೀದಿ ನಾಟಕ ತಂಡ ಅಂತ ಕಟ್ಕೊಂಡು ಭಾರತದಾದ್ಯಂತ ನಾಟ್ ಓನ್ಲಿ ಕರ್ನಾಟಕ ಇಂಡಿಯಾ ತುಂಬ ಓಡಾಡಿದ್ದೀವಿ ಅಲ್ಲಿ ಹೋಗಿ ನಾಟಕ ಮಾಡಿಸಿದೀವಿ ಕಲ್ಕತ್ತಾದಲ್ಲಿ ಈ ಕಡೆ ಗುಜರಾತ್ ಈ ಕಡೆ ಮತ್ತು ಈ ಕಡೆ ತೆಲಂಗಾಣ ಈ ಕಡೆ ನಮ್ಮ ಕೇರಳ ಇಲ್ಲೆಲ್ಲ ಹೋಗಿ ನಾಟಕಗಳನ್ನ ಮಾಡಿಸಿ ಮಾಡಿಸಿ ಈ ಇದೆಲ್ಲ ಈ ಇಶ್ಯೂ ಮೇಲೆ ಸೋಷಿಯಲ್ ಇಶ್ಯೂಸ್ ಮೇಲೆ ಭ್ರಷ್ಟಾಚಾರದ ಬಗ್ಗೆ ಹೆಣ್ಣಿನ ಹಕ್ಕುಗಳ ಬಗ್ಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಮತ್ತು ಸ್ವಚ್ಛತೆಯ ಬಗ್ಗೆ ಆರೋಗ್ಯದ ಬಗ್ಗೆ ಸಾಕಷ್ಟು ತುಂಬ ಆಗಿದೆ ನನಗೊಂದು ಖುಷಿ ಏನಂತಂದರೆ ಒಂದು ಎರಡು ಸಾವಿರದ ಐದು ಎರಡು ಸಾವಿರದ ನಾಲ್ಕರ ಸಂದರ್ಭದಲ್ಲಿ ಬೀದಿ ನಾಟಕ ತಂಡವಾಗಿದ್ದ ನಮ್ಮನ್ನು ನಮಗೆ ಎಲ್ಲರಿಗೂ ನಾವು ಬೇಕಾಗಿತ್ತು ಸರ್ಕಾರಕ್ಕೆ ನಾವು ಬೇಕಾಗಿತ್ತು ಸರ್ಕಾರಕ್ಕೆ ಅಂದ್ರೆ ಅಲ್ಲ ರಾಜಕೀಯ ಪಕ್ಷಗಳಿಗೆ ನಾನು ಯಾವತ್ತೂ ಕೆಲಸ ಮಾಡಿಲ್ಲ 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 ಸರ್ಕಾರಕ್ಕೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಬ್ಯಾಂಗ್ಳೂರ್ ರೆಜೆಂಡರ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ ಒಂದು ಸಂಸ್ಥೆ ಮಾಡಿದ್ರು ಅಂದ್ರೆ ಸ್ವಚ್ಛತೆ ಕಾರ್ಯಕ್ರಮ ಅವತ್ತಿನ ಕಾಲಕ್ಕೆ ಸ್ವಚ್ಛ ಭಾರತ ಅಂತ ಇದೆಯಲ್ಲ ಸ್ವಚ್ಛ ಬೆಂಗಳೂರು ಅಂತ ಅವತ್ತು ಮಾಡಿದ್ರು ಅದಕ್ಕೆ ನಾನು ಬೀದಿ ನಟಕ ಮಾಡಿದ್ದೀನಿ ಮತ್ತು ಅದೇ ಕಾಲಘಟ್ಟದಲ್ಲಿ ಸರ್ವಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಈ ಕೂಲಿಯಿಂದ ಶಾಲೆಗೆ ಅಂತ ಹೇಳಿ ಕೂಲಿ ಅಂದ್ರೆ ಡ್ರಾಪ್ಔಟ್ಸ್ಗಳು ನಾನೇ ಡ್ರಾಪ್ಔಟ್ಸ್ ಅದು ಬೇರೆ ಆದ್ರೆ ಗಳು ಆಗ್ಬಾರ್ದು ಮಿನಿಮಮ್ ಹದಿನಾಲ್ಕು ವರ್ಷ ಶಾಲೆ ಕಲೀಲೇಬೇಕು ಅದು ಕಾನೂನು ಥರ ಅಂತ ಹೇಳಿ ಅದು ಮಾಡಿದ್ರು ಅದಕ್ಕೆ ನಾನು ಎಂಟೈರ್ ಕರ್ನಾಟಕ ಬೀದಿ ನಾಟಕ ಮಾಡಿದೆ ಮಕ್ಕಳನ್ನ ಡ್ರಾಪ್ಔಟ್ಸ್ ಆಗಬಾರ್ದು ಪೋಷಕರಾಗ್ಲಿ ಮತ್ತು ಮಾಲೀಕರು ಕೆಲಸಕ್ಕೆ ಬಳಸುವಂತ ಮಾಲೀಕರು ಶಿಕ್ಷಾರ್ಹ ಅಪರಾಧ ಕೆಲಸಕ್ಕೆ ಕಳಿಸುವಂತ ಪೋಷಕರಿಗೂ ಶಿಕ್ಷಾರ್ಹ ಅಪರಾಧ ಅದು ಅನ್ನೋ ತರದಲ್ಲಿ ಅವೇರ್ನೆಸ್ ಕೊಡ್ಬೇಕಾಗಿತ್ತು ಅದಾದ ನಂತರ ಅವ್ರನ್ನ ಮತ್ತೆ ಶಾಲೆಗೆ ಎನ್ರೋಲ್ ಮಾಡಿದ ಇದರಲ್ಲಿ ನಮ್ಮ ಪಾಲು ಇದೆ ಅವತ್ತು ಅರವತ್ತು ಎಷ್ಟೋ ಸಾವಿರ ಮಕ್ಕಳು ಖುಷಿ ವಿಚಾರ ಎನ್ರೋಲ್ ಆದ್ರೂ ವಾಪಸ್ ಮನೇಲಿ ಅಮ್ಮನ್ಗೆ ಓದ್ಬೇಕು ಅಂತ ಎಷ್ಟೇ ಆಸೆ ಇದ್ರು ನೀವು ಅದನ್ನ ಕಲ್ಲಾಗದೆ ಅಂತ ಈಗ ಅಷ್ಟೇ ಹೇಳಿದ್ರಿ ಆದ್ರೆ ಇನ್ನೊಂದ್ ಸಾವಿರಾರು ಮಕ್ಕಳು ಶಾಲೆಗೆ ಬರೋದಕ್ಕೆ ನೀವು ಹೋಗಿ ಎಫರ್ಟ್ ಆಗ್ತೀರಾ ಅದು ನಾಟಕದ ಅಥವಾ ಮತ್ತೊಂದು ವಿಚಾರದ ಮುಖಾಂತರ ಮುಂದೆ ಬರ್ತೀರಾ ಅಂದ್ರೆ ಹೀಗೆಲ್ಲ ಮಾಡಿ ಹಾಗೆ ಆರಾಮಾಗಿದ್ದೆ ರಂಗಭೂಮಿನಲ್ಲಿ ಯಾವ್ದೋ ಒಂದು ತಲೆ ಕೆಟ್ಟಿ ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಅನ್ನಿಸ್ತು ಆಫ್ ಹೆವನ್ ಅಂತದಿ ಅವರದ್ದು ಇರಾನಿ ಮೂವಿ ಬಹಳ ಇನ್ಸ್ಪೈರ್ ನಾನು ಈ ಮಾಧ್ಯಮದ ಸಾಧ್ಯತೆಗಳು ಬಹಳ ಇದಾವೆ ಯಾಕೆ ಇದನ್ನ ನಾನು ಎಕ್ಸ್ಪ್ಲೋರ್ ಮಾಡಬಾರ್ದು ಅಂತ ಅನ್ಸಿ ನನಗೆ ಸಮಯ ಇರ್ಲಿಲ್ಲ ನಿಜ ಹೇಳಬೇಕಂದ್ರೆ ತುಂಬಾ ಬ್ಯುಸಿ ಇದೆ ನನಗೆ ಎಷ್ಟು ನಾಟಕಗಳ್ ಆಫರ್ಸ್ ಇತ್ತು ಅಂದ್ರೆ ನಾನ್ ಮಾಡಕ್ ಆಗ್ತಿರ್ಲಿಲ್ಲ ನಾನು ನನ್ನ ತಂಡವನ್ನ ಎಲ್ಲರೂ ನೀವು ಡೈರೆಕ್ಟರ್ಗಳಪ್ಪ ಹೋಗಿ ಮಾಡಿ ಕಾನ್ಸೆಪ್ಟ್ ಅಲ್ಲಿ ತೊಡಕಾಯ್ತಾ ಬನ್ನಿ ಡಿಸ್ಕಸ್ ಮಾಡೋಣ ಒಂದು ಆಕಾರ ಕಟ್ಕೊಂಡು ಹೋಗಿ ನಾಟಕಗಳು ಮಾಡಿಸ್ತಾ ಇರಿ ಹೋಗಿ ಅಂತ ಹೇಳಿ ಎಲ್ಲರನ್ನು ಬಿಸಿ ಮಾಡಿಸಿ ನಾನು ಸ್ವಲ್ಪ ಬಿಡುವು ಮಾಡಿಕೊಂಡು ಸಿನಿಮಾಗಳನ್ನ ಓಲ್ಡ್ ಮೂವೀಸ್ಗಳನ್ನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡೋದು ಗಮನಿಸೋದು ದಿನ ಎರಡು ಸಿನಿಮಾ ನೋಡಲೇಬೇಕು ಅಂತ ಅದಕ್ಕೆ ಸಮಯ ಮಾಡಿಕೊಂಡು ಆಮೇಲೆ ಹಂಗೆ ಇದ್ದಾಗ ನನಗೆ ಹಂಸಲೇಖ ಸರ್ ಸ್ವಲ್ಪ ಬಾರಯ್ಯ ಒಂದು ನಾಟಕ ಮಾಡಿಸುವಂತ ಅವ್ರದೊಂದು ಸಂಸ್ಥೆ ಇತ್ತು ದೇಸಿ ಅಂತ ಇದೆ ಅನ್ಸತ್ತೆ ಈಗಲೂ ಆ ನಾ ಅಲ್ಲಿ ಹೋಗಿ ನಾನು ನಾಟಕ ಮಾಡಿಸಿದೆ ಅಲ್ಲಿ ಈ ಸಿನಿಮಾದವರೆಲ್ಲ ನೋಡಿ ಸರ್ ನೀವು ಯಾಕೆ ಟ್ರೈನಿಂಗ್ ಕೊಡಬಾರ್ದು ಅಂತ ಹೇಳಿ ಶಶಾಂಕ್ ಅವರು ಡೈರೆಕ್ಟರ್ ಈ ಪ್ರಜ್ವಲ್ ಅವ್ರದ್ದು ಮೊದಲನೇ ಸಿನಿಮಾ ಬಂತು ಸಿಕ್ಸರ್ ಅಂತ ಅದಕ್ಕೆ ಶಶಾಂಕ್ ಅವರು ಲಾಂಚ್ ಪ್ರಜ್ವಲ್ ಲಾಂಚ್ ಅವರಿಗೆ ಅಂದ್ರೆ ಆ ಆ ಏನು ಸ್ವಲ್ಪ ಗ್ರೂಮಿಂಗ್ ಅಂತ ಹೇಳ್ತಾರಲ್ಲ ಆತರ ಅದಾದ್ಮೇಲೆ ಅವ್ರದ್ದು ಸೆಕೆಂಡ್ ಮೂವಿ ಮೊಗ್ಗಿನ ಮನಸ್ಸು ಅದಕ್ಕೂ ನಾನು ಸ್ವಲ್ಪ ಗ್ರೂಮಿಂಗ್ ಮಾಡಿದ್ದೆ ಅವಾಗ ಯಶ್ ಅವ್ರು ಇರಲಿಲ್ಲ ಅದ್ರಲ್ಲಿ ಯಶ್ ಅವರು ಲೇಟಾಗೆ ಕೊನೆ ಕೊನೆಯಲ್ಲಿ ಜಿ ಹೀರೋ ಆಗಿ ಸೆಲೆಕ್ಟ್ ಆದದ್ದು ಆದರೆ ಆವಾಗ ಮುಂಚೆ ಬೇರೆಯವರೆಲ್ಲ ಇದ್ರು ಪಾಪ ಅವ್ರಿಗೆ ಏನೇನೋ ಕಾರಣದಿಂದ ಅವರು ಮಾಡಲಿಲ್ಲ ಹೀಗೆ ಆ ತಂಡಕ್ಕೆ ಹಿಂಗೆ ಮಾಡ್ತಾ ಇದ್ದಾಗ ಆ ಸಿನಿಮಾದವರ ಸಂಪರ್ಕಗಳು ಬೆಳೀತು ನಾನು ಸುಮ್ಮನೆ ಹೇಳಿದೆ ಇತ್ತದ್ದ ಏನೋ ಒಂದು ನಾನು ಡೈರೆಕ್ಟರ್ ಆಗ್ಬೋದಾ ಅಂತ ಯಾಕೆ ಆಗಲ್ಲ ಡೈರೆಕ್ಟ್ರೇ ಅನ್ನ ಎಲ್ಲ ಹೇಳ್ತಾ ಇದ್ರು ನಾನೊಂದು ಶಾರ್ಟ್ ಫಿಲಮ್ ಮಾಡಿದೆ ಅಮ್ಮ ಮೊದಲು ನನ್ನನ್ನು ಯಾಕೆಂದರೆ ನನಗೆ ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಹೋಗೋ ಸಮಯ ಇರಲಿಲ್ಲ ತಾಳು ನಾನು ತೆರೆ ಮೇಲೆ ಕಥೆ ಹೇಳಬಲ್ಲನೆ ಸರ್ ರಂಗಭೂಮಿ ಅಂದಾಗ ಅಂದ್ರೆ ನೀವು ನಾಟಕಗಳು ಮಾಡಿಸ್ತಾ ಇದ್ದ ಸಂದರ್ಭದಲ್ಲಿ ನೀವು ಡೈರೆಕ್ಟರ್ ಆಗಿರ್ತಿದ್ರ ಅಥವಾ ಕಥೆಗಳನ್ನ ನೀವು ಪ್ರಿಪೇರ್ ಮಾಡ್ತಿದ್ರ ಆಕ್ಚುಲಿ ಏನ್ ಮಾಡ್ತೀರ ಸರ್ ನೇಚರ್ ಆಫ್ ವರ್ಕ್ ಏನ್ ಮಾಡ್ತಿದ್ರ ಎಕ್ಸಾಕ್ಟ್ ಆಗಿ ಉದಾಹರಣೆ ಒಂದೇ ಒಂದು ಉದಾಹರಣೆ ಹೇಳ್ಬಿಡಿ ನಮ್ಮ ನೀಟಿಗೆ ಮಕ್ಕಳು ತುಂಬಾ ಡ್ರಾಪ್ ಔಟ್ಸ್ ಆಗ್ಬಿಡ್ತಾ ಇದ್ದಾರೆ ಬಿಕಾಸ್ ಆಫ್ ಮನೆಯಲ್ಲಿ ಕಷ್ಟ ದುಡಿಬೇಕು ಸೇಮ್ ನಂದೇ ಉದಾಹರಣೆ ಇದು ಸವಾಲು ಇದನ್ನ ನಾವು ಎನ್ರೋಲ್ ಮಾಡೋಕೆ ನೀವು ಬೀದಿ ನಾಟಕ ಮಾಡಬೇಕು ಅಂತ ಇತ್ತು ವಿ ಪಿ ಬಳಿಗಾರ್ ಅಂತ ಎಜುಕೇಶನ್ ಕಮಿಷನರ್ ಆಗಿದ್ರು ಶಿಕ್ಷಣದ ಇದಕ್ಕೆ ಅವರ ಹತ್ರ ಹೀಗೆ ಕುತ್ಕೊಂಡು ಮಾತಾಡಬೇಕಾದಾಗ ನಾನು ಇದು ಮೆಸೇಜ್ ಸರ್ ಕೂಲಿಗೆ ಹೋಗ ಹೋಗಿಲ್ಲ ಮಕ್ಕಳು ಕೂಲಿಗೆ ಬಳಸಿದ ಮಾಲೀಕರಿಗೆ ಮತ್ತು ಪೋಷಕರಿಗೆ ಇಬ್ರು ಶಿಕ್ಷಾರ್ಹ ಇಪ್ಪತ್ತು ಸಾವಿರದವರೆಗೂ ದಂಡ ಮತ್ತು ಎರಡು ವರ್ಷಗಳ ಕಾಲ ಸೀರಿಯಸ್ ಕೇಸಲ್ಲಿ ಆಗಬಹುದು ಅನ್ನೋ ಒಂದು ಅವೇರ್ನೆಸ್ ಕೊಡಿ ಆ ಭಯಕ್ಕಾದರೂ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ ಅಂತ ಇದು ಕಾನೂನು ಆಗ್ತಾ ಇದೆ ಸೊ ಈಗ ನಾನು ಇದನ್ನ ಜನಗಳಿಗೋಗಿ ಹೇಳಬೇಕು ನನಗೆ ಒಂದಷ್ಟು ಸವಾಲುಗಳಿವೆ ನಾನು ನಮ್ಮ ಹುಡುಗರ ಕುತ್ಕೊಂಡು ಈಗ ಇದು ವಿಷಯ ಈಗ ಹೌದು ಮಕ್ಕಳನ್ನ ಅಬ್ಯೂಸ್ ಮಾಡೋದು ತಪ್ಪು ಸರಿ ಹಾಗಂತ ಇದನ್ನ ಕಾನೂನು ಅಂತ ಮಾಡಿಬಿಟ್ರೆ ಅವರ ವೈಯಕ್ತಿಕ ಸಮಸ್ಯೆಗಳಿಗೆ ನೀವು ಹಿಂಗೆ ಒಂದು ಉತ್ತರ ಕೊಡಬೇಕಲ್ಲ ಈಗ ಈಗ ಉದಾಹರಣೆಗೆ ತಂದೆ ಇಲ್ಲ ತಾಯಿ ತುಂಬಾ ನಿಕೃಷ್ಟವಾದ ರೋಗದಲ್ಲಿ ಬದುಕ್ತಿದ್ದಾರೆ ಎಮ್ಮನ್ ಗೆದ್ದೇಳಕ್ಕೂ ಆಗ್ತಾ ಇಲ್ಲ ಇರೋನೊಬ್ಬ ಒಬ್ಬ ಹತ್ತು ವರ್ಷದ ಮಗ ಈಗ ಅವನು ಏನಾದ್ರೂ ಮಾಡಿ ತಾಯಿ ಮೆಡಿಸಿನ್ ಕೊಡಬೇಕು ತಾಯಿನ ನೋಡ್ಕೋಬೇಕು ಏನೋ ಒಂದು ಮಾಡ್ಬೇಕು ಇಲ್ಲ ನೀವು ಸ್ಟ್ರಿಕ್ಟ್ ಆಗಿ ಜೈಲ್ಗೆ ಹಾಕ್ತಿವಿ ಅವ್ರನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕ್ಬಿಡ್ತೀರಾ ಆ ಮಗು ಏನಾದ್ರು ದುಡಿಲೇಬೇಕಲ್ಲ ಹೆಂಗ್ ಮಾಡ್ತೀರಿ ಅನ್ನೋದೆಲ್ಲ ನನ್ನ ಪ್ರಶ್ನೆಗಳು ಅದಕ್ಕೆ ಅವ್ರು ಹೇಳ್ತಿದ್ರು ಇಲ್ಲ ಗಳಿವೆ ನಮ್ದು ಅಂತ ಅಂತಹ ಸಿಚುವೇಶನ್ ಇರೋ ತಾಯಿಗಳನ್ನ ನಾವು ನೋಡ್ಕೊಳ್ತೀವಿ ತಂದೆ ಅಂಗವಿಕಲ ತಂದೆಗಳನ್ನ ನಾವು ನೋಡ್ಕೊತೀವಿ ಅವ್ರಿಗೊಂದು ಸ್ಟೇಫೆನ್ಸ್ ಇರುತ್ತೆ ಅದಲ್ಲದೆ ಆ ಮಕ್ಕಳಿಗೆ ಅಕಸ್ಮಾತ್ ವರ್ಕ್ ಮಾಡಲೇಬೇಕಾದಂತ ಎನ್ವೈರನ್ಮೆಂಟ್ ಇದ್ರೆ ನಾನ್ ಫಾರ್ಮಲ್ ಎಜುಕೇಶನ್ ಅಂತ ಎನ್ ಎಫ್ ಇ ಅಂತ ಹೇಳಿ ಸಪ್ರೇಟ್ ಆಗಿ ಒಂದು ಆರರಿಂದ ಸಂಜೆ ಆರರಿಂದ ಎಂಟು ಗಂಟೆವರೆಗೂ ನಾವೇ ಶಿಕ್ಷಕರನ್ನ ನೇಮಿಸಿ ಅವ್ರಿಗೆ ಹೇಳ್ಕೊಡೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ ಈ ತರದ ಅನೇಕ ಪಾಸಿಬಿಲಿಟೀಸ್ ಇದೆ ಮೊದಲು ಈ ಅವೇರ್ನೆಸ್ ತಂದ್ಬಿಡೋಣ ಅನ್ನೋ ತರ ಸೊ ಈಗ ಬೀದಿ ನಾಟಕ ಮಾಡ್ಬೇಕು ನಾವಿದ್ರ ಬಗ್ಗೆ ಮಾಡ್ತಾ ಮಾಡ್ತಾ ಈಗ ನಾವು ಹೆಂಗ್ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ನಂದು ಒಂದು ಪ್ರಶ್ನೆ ಇನ್ನೂ ಇನ್ನೂ ಪೀಕ್ ಆಗೋಯ್ತು ಈಗ ಒಬ್ಬ ಕಾರ್ಪೆಂಟ್ರ್ ಇರ್ತಾನೆ ತನ್ನ ಮಗನಿಗೆ ಕಾರ್ಪೆಂಟ್ರ್ ಕಲ್ಸನಾ ಅನ್ನೋದು ಅವನು ಇದು ಕನ್ಸರ್ನ್ ಇದು ಒಂದು ವಿದ್ಯೆನೆ ಅಂತ ಇರ್ತಾನೆ ನೀವು ಇಲ್ಲ ಇಲ್ಲ ಅವನನ್ನು ಕಡ್ಡಾಯವಾಗಿ ನೀವು ಶಾಲೆಗೆ ಹಾಕ್ಲೇಬೇಕು ಅಂತಂದರೆ ಹೆಂಗೆ ಅಂತ ನನ್ನ ಪ್ರಶ್ನೆ ನಾನು ಕೇಳಿದೆ ಎಲ್ಲ ಸರ್ ಈಗ ಉದಾಹರಣೆಗೆ ಹಿಂಗಿರುತ್ತೆ ಈಗ ಒಂದು ಅಶ್ಯೂರೆನ್ಸ್ ಕೊಡಬೇಕು ನೀವು ನೋಡಿ ಕನಿಷ್ಠ ಪಕ್ಷ ಹತ್ತನೇ ಕ್ಲಾಸ್ವರೆಗೂ ನೀವು ಓದಿಸಿದ್ರೆ ನಿಮ್ಮ ಮಗನಿಗೆ ಗ್ಯಾರಂಟಿ ಒಂದು ಕೆಲಸ ಕೊಡ್ತೀವಿ ಅವ್ನೊಂದು ಲೈವ್ಲಿಹುಡ್ ಆಗುತ್ತೆ ಲೈಫ್ ಲೀಡ್ ಮಾಡೋ ಥರ ಹಾಗೆ ಆಗುತ್ತೆ ಅನ್ನೋ ಥರ ಇಲ್ಲಿ ಕಾನೂನು ಮಾಡಿದವರು ಅಲ್ಲಿ ಸೌಕರ್ಯ ಕೊಡ್ಬೇಕಲ್ವಾ ಅದ್ ಹೆಂಗ್ರಿ ಆಗತ್ತೆ ನೋಡಿ ಸರ್ ಲೇ ಮ್ಯಾನ್ ಬೀದಿ ನಾಟಕ ನಿಂತುಕೊಂಡು ನೋಡುತ್ತಿರುವ ಈ ಪ್ರೇಕ್ಷಕ ಮಾಡುವ ಪ್ರಶ್ನೆ ಈಗಿರುತ್ತೆ ಅಲ್ರಿ ನೀವು ಹೇಳ್ತಿದ್ದೀರಲ್ಲಪ್ಪ ಸರ್ಕಾರ ಬಹಳ ಸ್ಟ್ರಿಕ್ಟ್ ಆಗಿ ಕಾನೂನು ಜೈಲ್ಗೆ ಕೊಡ್ತೀನಿ ಅಂತ ಸಪೋಸ್ ಆಯ್ತು ನೀ ನೀನ್ ಹೇಳ್ತಾ ಇರೋದ್ರೆ ಆ ಕಾನ್ಸೆಪ್ಟ್ ಕೊಟ್ಟ ತಕ್ಷಣ ನೀವು ಸಾಮಾನ್ಯ ಜನ ಇದಕ್ಕೆ ಹೇಗ್ ರಿಯಾಕ್ಟ್ ಮಾಡಬಹುದು ಖಂಡಿತ ಪ್ರಶ್ನೆಗಳು ಬರುತ್ತೆ ಅಂತ ನೀವು ಒಡಿಸ್ಕೊಳ್ಳೋ ನಾನು ಅವ್ರು ಹೊಡೆದ್ರೆ ಇವ್ರು ಯಾರು ಕಮಿಷನರ್ ಇರ್ತಾರಲ್ಲ ಆನ್ಸರಬಲ್ ಅಲ್ಲ ಯಾಕಂದ್ರೆ ನೇರಗೆ ನೀನ್ ಹೇಳ್ತಾ ಇದೆಯಲ್ಲಪ್ಪ ಈಗ ಹಿಂಗೆ ಆಯ್ತು ನನ್ನ ಮಗನಿಗೆ ನಾನು ನೀನ್ ಹೇಳ್ದೆ ಅಂದ್ಬಿಟ್ಟು ಎಲ್ಲಾ ಕೆಲಸ ಬಿಡಿಸ್ಬಿಟ್ಟು ನಾನು ಇವಾಗ ಓದಿಸ್ ಕಲ್ಸ್ಬಿಡ್ತೀನಪ್ಪ ನೀನ್ ಕೊಡೋ ಶಿಕ್ಷಣದಿಂದ ಮತ್ತು ಅವನು ಉದ್ಧಾರ ಆಗಿ ಅವ್ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ ಯಾರು ಕೊಡ್ಲಿಲ್ಲ ಅಂದ್ರೆ ನಾನು ಕೊಟ್ಟೆ ಕೊಡ್ತೀನಿ ಭರವಸೆ ಕೊಡು ನನ್ ನನ್ನ ಮಗನ ಇವತ್ತಕ್ಕೆ ಎಲ್ಲ ಬಿಟ್ಟು ಸ್ಕೂಲ್ ಕಳಿಸ್ತೀನಿ ನನಗೆ ಭರವಸೆ ಬೇಕು ನನಗೇನ್ ಬೇಕು ನನ್ನ ಮಗನ ಭವಿಷ್ಯ ನಾನ್ ಅಶೂರ್ ಕೊಡ್ತೀನಿ ನನ್ನ ಮಗನ ಕಾರ್ಪೆಂಟ್ರಿಗೆ ಕಳಿಸ್ತೀನಿ ಅವ್ನು ನಾಳೆ ನಾಡಿದ್ದು ಡೆಫಿನೆಟ್ ಆಗಿ ಒಂದ್ ಒಳ್ಳೆ ಚೇರ್ ಮಾಡ್ಕೊಂಡು ಸೋಫಾ ಮಾಡ್ಕೊಂಡು ಟೀಫ್ ಮಾಡ್ಕೊಂಡು ಒಂದು ಬದುಕ್ತಾನೆ ನೀನ್ ಹೇಳಿದಾಗ ಸ್ಕೂಲ್ ಹೋಗ್ಲೇಬೇಕು ಅಂತಂದ್ರೆ ಹೇಳು ಕೊಡ್ತೀಯಾ ಕೆಲ್ಸ ಸರ್ಕಾರ ಉತ್ತರ ಕೊಡಕ್ ಆಗಲಿಲ್ಲ ಕಮಿಷನರ್ ಹತ್ರ ಹಿಂಗ್ ಕುತ್ಕೊಂಡು ಕೇಳಿದೆ ಹಂಗೆಲ್ಲ ಹೇಳಕ್ ಆಗತ್ತಿಲ್ರಿ ಸರ್ ಇದು ನನ್ನ ಪ್ರಶ್ನೆ ಮಾತ್ರ ಅಲ್ಲ ಜನಗಳ ಪ್ರಶ್ನೆ ಇದಕ್ಕೆ ನೀವು ಉತ್ತರ ಕೊಡಬೇಕಾಗತ್ತೆ ಸರ್ ಆ ಅದಕ್ಕೆ ಸಿಗ್ಲಿಲ್ಲ ಹೆಂಗ್ ಆ ಇವತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು ಅಶೂರ್ ಮಾಡ್ತಾ ಇದಾರೆ ಎರಡು ಕೋಟಿ ಕೆಲಸ ಕೊಡಿಸ್ಬಿಡ್ತೀವಿ ಮೂರು ಕೋಟಿ ಕೆಲಸ ಎರಡು ಕೋಟಿ ಕೆಲಸ ಕಳೆದಿದ್ದಾರೆ ನಿರುದ್ಯೋಗ ಜಾಸ್ತಿ ಆಗಿದೆ ಬಿಟ್ಟಾಕಿದೆ ರಾಜಕೀಯ ಬೇರೆ ಹಿಂಗಿದ್ದಾಗ ನಾನ್ ಬೀದಿ ನಟಕ ಮಾಡ್ಲೇಬೇಕಾಯ್ತು ಆದ್ರೆ ನಾನೇನ್ ಮಾಡಿದೆ ನೋಡಿ ಈ ಎಲ್ಲ ಪ್ರಶ್ನೆಗಳೇ ನನಗೆ ಸಬ್ಜೆಕ್ಟು ಈ ಪ್ರಶ್ನೆಗಳನ್ನ ನಾನು ಎಬ್ಬಿಸ್ದೆ ಅಂದರೆ ನಾವೇ ಬೀದಿ ನಾಟಕ ಮಾಡ್ತಾ ಇದ್ವಿ ಕೂಲಿಗೆ ಕಳಿಸ್ಬೇಡ ಕಣಯ್ಯಾ ಏನಯ್ಯ ಎಷ್ಟೊಬ್ ಯೂಸ್ ಮಾಡ್ತೀಯಾ ಅನ್ನೋ ಥರ ಯಾರೋ ಒಬ್ಬ ಮಗನ ಹುಡುಗನ ಇರ್ಕೊಂಡು ಹೊಡಿತಾ ಇರ್ತಾನೆ ಇವನು ಕೆಲ್ಸಕ್ಕೆ ಹೋಗಿಲ್ಲ ದುಡ್ಡು ತಂದಿಲ್ಲ ನಾನು ಕುಡಿಯೋಕ್ ಕೊಟ್ಟಿಲ್ಲ ಅಂತ ಅಪ್ಪ ಹೊಡಿತಿರ್ತಾನೆ ಆ ಕಡೆ ಕೆಲ್ಸಕ್ಕೆ ಹೋದ್ರೆ ಅವನ ಏ ಲೋಟ ಓಡದ್ ಬಿಟ್ಟೆ ಅದ್ ಮಾಡ್ಬಿಟ್ಟ ಇದು ಮಾಡ್ಬಿಟ್ಟೆ ಅಂತ ಮಾಲೀಕ ಹೊಡಿತಾ ಇರ್ತಾನೆ ಇಂಥವ್ರನ್ನ ಹೋಗಿ ರೆಸ್ಕ್ಯೂ ಒಂದು ದೃಶ್ಯ ಕ್ರಿಯೇಟ್ ಮಾಡಿದ್ವಿ ಕ್ರಿಯೇಟ್ ಮಾಡ್ಬಿಟ್ಟು ಬೈತಾ ಇದೀವಿ ಡೈ ಸುಮ್ನೆ ನಿಂದ್ಕಡ್ರೆಲ್ಲಾ ಮಾಡ್ಬಾರದು ಮಗು ಅವರು ಅಂತ ಅವಾಗ ಪ್ರೇಕ್ಷಕನಿಂದ ಒಬ್ಬ ಬರ್ತಾನೆ ಅವ್ನ ಹಾ ಸುಮ್ನೆ ನಾವೇ ನಿಲ್ಸಿರ್ತೀವಿ ಡೈ ನಿಲ್ಸ್ರೆ ನಾಟಕ ಅನ್ಕೊಂಡ್ ಬರ್ತಾನ ಅವ್ನು ಯಾಕಪ್ಪ ಏನು ಅವನ ಸ್ವಲ್ಪ ಕುಡಿಸ್ತೀವಿ ಅವನ ಕುಡಕನ್ ತರ ಮಾಡಿಸ್ತೀವಿ ಸೊ ಕುಡ್ಕರು ಸ್ವಲ್ಪ ಲಾಜಿಕ್ ಮೀರಿ ಭಯ ಇಲ್ದೆ ಮಾತಾಡ್ತಾರೆ ಆ ನಾಟಕ ಮಾಡೋದು ನಾವ್ ಗೊತ್ತಿಲ್ವಾ ಆ ಇವಾಗ ಪಾಯಿಂಟ್ ಕೇಳ್ತಿನಿ ಹೇಳಿ ಈ ಪ್ರಶ್ನೆ ಕೇಳ್ತಾನು ಅಲ್ಲ ಯಾ ಇಷ್ಟು ಕಡಾ ಖಂಡಿತವಾಗಿ ಹೇಳ್ತಿದ್ಯಾಲ ನೀನು ಕಳ್ಸೇಬೇಕು ಇಲ್ಲಂದ್ರೆ ಜೈಲಿಗೆ ಹಾಕ್ತೀವಿ ಅಂತ ಕಳಿಸ್ತೀವಪ್ಪ ಕೆಲ್ಸ ಕೊಡ್ಸ್ತಿಯಾ ಕೊಡ್ತೀಯಾ ನಿನ್ ಭವಿಷ್ಯ ಕಟ್ಕೊಡ್ತೀಯಾ ನನ್ನ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಅಂತ ಕೇಳಿದಾಗ ಜನ ಎಲ್ಲ ಜೋರ್ ಚಪ್ಪಳೆ ಕರೆಕ್ಟ್ ಆಗಿ ಹೇಳ್ತಾ ಇದ್ ಉತ್ತರ ಕೊಡಿ ಅಂತ ಜನ ಕೇಳ್ತಾ ಇದಾರೆ ನಾನು ಏನ್ ಪಾಯಿಂಟ್ ಹಾಕ್ಬಿಟ್ಟಪ್ಪ ನೀನು ಇವಾಗ ಹೆಂಗ್ ಉತ್ತರ ಕೊಡ್ಲಿ ಇದಕ್ಕೆ ಕರೆಕ್ಟು ಕನಯ ಹೇಳ್ತೀನಿ ಸರ್ ಸಮಾಧಾನ ಅಂದ್ಬಿಟ್ಟು ನೋಡಿ ಅಲ್ಲಿ ಎಮೋಷನ್ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ಬೇಕು ಅಂತ ಜನಗಳಿಗೆ ಅಂದ್ರೆ ಆರ್ಟ್ ಗಿರೋ ಶಕ್ತಿ ಇದು ನೆಟ್ ಏನ್ ಹೇಳ್ತಾನೆ ಅಂದ್ರೆ ಅವನು ಆಯ್ತಪ್ಪ ನಿಮ್ ಹಾಗೇನೆ ಅಬ್ದುಲ್ ಕಲಾಂ ಅವ್ರ ಅಪ್ಪ ಅಂದಿದ್ದಿದ್ರೆ ಇವತ್ತು ನಮ್ಗೊಬ್ರು ಅಬ್ದುಲ್ ಕಲಾಂ ಸಿಗ್ತಿದ್ರ ನಿನ್ ಹಾಗೇನೆ ಯಾರೋ ವಿಶ್ವೇಶ್ವರಯ್ಯ ಅವರ ತಂದೆ ಈ ತರ ಅಂದ್ಬಿಟ್ಟಿದ್ದಿದ್ರೆ ಹೇ ನನ್ ಕೈ ಶಕ್ತಿ ಇಲ್ಲ ನೀನ್ ಕೆಲಸ ಮಾಡ್ಕೊಂಡು ಹೋಗಪ್ಪ ಸುಮ್ನೆ ಇವತ್ತು ದುಡ್ದಾಕು ಅಂತ ಅಂದ್ಬಿಟ್ಟಿದ್ದಿದ್ರೆ ನಮ್ಗೊಬ್ರು ದೊಡ್ಡ ಇಂಜಿನಿಯರ್ ಸಿಕ್ತಿದ್ರಲ್ರಿ ನಿನ್ನ ಹಾಗೆ ಅಂದರೆ ಅರ್ಥ ಮಾಡ್ಕೋ ನೀನು ನಿನ್ನ ಮಗನ್ನ ಕಾರ್ಪೆಂಟ್ರೇ ಮಾಡಿಸ್ಬೇಕು ನಿನ್ನ ಮಗನ್ನ ಒಬ್ಬ ವೆಲ್ಡಿಂಗ್ನವನೇ ಮಾಡಿಸ್ಬೇಕು ಒಬ್ಬ ಮೆಕ್ಯಾನಿಕ್ಕೇ ಮಾಡಿಸ್ಬೇಕು ಅನ್ನೋದು ನೀನು ಏನಕ್ಕೆ ಕೇಳ್ತೀಯಾ ಅದನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದೆಲ್ಲ ಮಾಡಿಸು ಅದೆಲ್ಲ ದೊಡ್ಡ ವಿದ್ಯೆಗಳೇ ಆದರೆ ಅದ್ರ ಜೊತೆಗೆ ಶಿಕ್ಷಣ ಕೊಟ್ಟರೆ ಯಾರು ಗೊತ್ತು ಈ ದೇಶ ಆಳೋ ನಾಯಕ ಆಗ್ಬೋದು ಅವನು ಈ ದೇಶಕ್ಕೆ ಪಕ್ಕದ ದೇಶದಿಂದ ಬರೋ ತ್ರೆಟ್ನಿಂದ ಸಬ ನಮ್ಮನ್ನು ಬಚಾವ್ ಮಾಡೋವಂಥ ಸೈಂಟಿಸ್ಟ್ ಆಗ್ಬೋದು ಅವನು ಒಬ್ಬ ದೊಡ್ಡ ಪೈಲಟ್ ಆಗ್ಬೋದು ಅವನು ನೀನು ಯಾರು ಡಿಸೈಡ್ ಮಾಡೋಕ್ಕೆ ಅವನು ಇಷ್ಟೇ ಆಗಲಿ ಅಂತ ಕನ್ಸ್ಕಂಡ್ರಯ್ಯಾ ಕನಸಿರ್ಬೇಕು ದೊಡ್ಡದಾಗೆ ನನ್ನ ಮಗ ಕೂಲಿ ಮಾಡ್ಬೇಕು ದುಡ್ಬೇಕು ಅವ್ನು ಜೀವನ ಮಾಡ್ಬೇಕು ಅಷ್ಟೇ ಅಲ್ಲ ದೇಶ ಆಳ್ಬೇಕು ಅಂತ ಕನ್ಸ್ಕಂಡ್ರಿ ಪ್ರಪಂಚ ಗುರ್ತಿಸ್ಬೇಕು ಅಂತ ಯಾಕೆ ಬೇಡ ಯಾಕಪ್ಪ ಬೇಡ ಯಾವ ಮಗುನಲ್ಲಿ ನೋ ಇಷ್ಟು ಜನ ಮಕ್ಳು ನಿಂತಿದ್ದಾರೆ ಮಕ್ಳು ನಿಂತಿರ್ತಾರಲ್ಲಿ ಇವ್ರ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡ್ರಿ ಯಾವ ಗಾಂಧಿ ಇಲ್ಲ ಈ ಮಗುನಲ್ಲಿ ಹೆಂಗ್ ಹೇಳ್ತೀರಾ ಈ ಮಗನಲ್ಲಿ ಒಬ್ಬ ನೇತಾಜಿ ಇಲ್ಲ ಅಂತ ಹೆಂಗ್ ಹೇಳ್ತೀರಾ ಒಬ್ಬ ಗಾಂಧಿ ಇಲ್ಲ ಅಂತ ಹೇಳಿದ್ರೆ ಒಬ್ಬ ಅಬ್ದುಲ್ ಕಲಾಂ ಇಲ್ಲ ಅಂತ ಹೆಂಗ್ ಹೇಳ್ತೀರಾ ಒಬ್ಬ ದೊಡ್ಡ ಪ್ರೈಮ್ ಮಿನಿಸ್ಟರ್ ಆಗುವಂತ ಶಕ್ತಿ ಇಲ್ದೇ ಹೆಂಗ್ ಮಗು ಅಂತ ಹೆಂಗೆ ಹೇಳ್ತೀರಾ ನೀವು ಯಾಕೆ ಆಗ್ಬಾರ್ದು ಏನ್ ಸ್ವಾಮಿ ಅಂದಾಗ ಹೌದು ಸರ್ ಜನ ರಿಯಾಕ್ಟ್ ದಿಸ್ ಈಸ್ ದ ಸ್ಟ್ರೆಂತ್ ಆಫ್ ಸ್ಟ್ರೀಟ್ ಪ್ಲೇ ಈ ತರದ ಎಲ್ಲಾ ಇಶ್ಯೂಗಳಮ್ಮ ಬೀದಿನ ನಾನು ಪ್ರವರ್ಧಿ ಅಂತ ಒಂದು ನಾಟಕ ಮಾಡಿದ್ ನೆನಪಿದೆ ಆ ನಾಟಕದಲ್ಲಂತೂ ಜನಗಳಿಗೆ ಹೇಳಿದೆ ನೋಡಿ ಸ್ವಾಮಿ ಈ ಪರಿಸ್ಥಿತಿ ತಂದಿಟ್ಟಿದ್ದೀರಿ ನೀವು ನಿಮ್ಮ ಮನೆಯಲ್ಲೂ ಈ ತರದ್ದು ಒಂದು ಹೆಣ್ಣಿರಬಹುದು ಇಂಥ ಒಂದು ಹೆಣ್ಣಿಗೆ ಏನು ಸಮಸ್ಯೆ ಮಾಡ್ಬೋದು ಹೇಳಿ ಸ್ವಾಮಿ ಬೀದಿ ನಾಟಕ ನಾವು ಮುಗಿಸಲ್ಲ ನೀವು ಈ ತರ ಮಾಡಿ ಸರ್ ಇವಾಗ ಉದ್ಧಾರ ಆಗುತ್ತೆ ಅಂತ ಈ ಮಗುಗೊಂದು ಸೊಲ್ಯೂಷನ್ ಕೊಡಿ ಆಮೇಲೆ ನಾವು ಮುಂದುವರಿಸ್ತೀವಿ ಅಂತ ನಾವು ನಿಂತ್ಕೊಂಡ್ಬಿಡ್ತಿದ್ವಿ ಜನಗಳಿಗೆ ಚರ್ಚೆ ಮಾಡಿಸ್ತೀವಿ ಅವ್ರು ಡಿಸ್ಕಸ್ ಮಾಡಬೇಕು ಸುಮ್ಮನೆ ಟೈಮ್ ಪಾಸ್ ಮಾಡೋದಕ್ಕಲ್ಲ ಬೀದಿ ನಾಟಕ ಇರೋದು ಬೀದಿ ನಾಟಕ ಇರೋದು ಈಸ್ ವಿಷಯ ನಾಟೋ ಹಾಗೆ ಹೇಳ್ಬೇಕು ಇದನ್ನ ಮಾಡ್ಕೊಂಡ್ ಈ ಈತ ಸಾವಿರಾರು ಬೀದಿ ನಾಟಕಗಳು ಅವಾಗ ನಿಮ್ಗೆ ಅದೊಂದು ಖುಷಿ ಇತ್ತು ಸರ್ ನಿಮ್ಮ ನೀವೇನು ಕೆಲಸ ಮಾಡ್ತಿದ್ದೀರಿ ಅಂದ್ರೆ ನಿಮ್ಮ ಮೃತ್ಯ ಇದಾಗಿ ಖಂಡಿತ ಇತ್ತಲ್ಲಮ್ಮ ಏನು ಕಡಿಮೆನಾ ಅದು ನಿಮಗೆ ನೋಡಿ ಇಷ್ಟೆಲ್ಲ ನಾನು ನಿಮಗೆ ಒಂದು ಕತೆ ಹೇಳ್ತಾ ಎಷ್ಟು ಮೈ ಮರುತ್ತೆ ಹೌದು ಹೌದು ಒಂದು ವಿಷಯ ಹೇಳ್ತಾ ಇಷ್ಟು ಮೈ ಮರುತ್ತೆ ಈ ಮೈ ಮರೆಯುವಿಕೆ ಈ ಸುಖ ತಾನೇ ಬೇಕಾಗಿರೋದು ಹೌದು ಈ ಇಷ್ಟು ಮಾಡೋವಾಗ ಇಷ್ಟೆಲ್ಲ ಹೇಳೋವಾಗ ಇಷ್ಟನ್ನೆಲ್ಲ ನೋಡಿ ಹೇಳೋವಾಗ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ನನ್ನ ಹತ್ರ ಕಾರ್ಯ ಎಷ್ಟಿದೆ ನನ್ನ ಹತ್ರ ಸರ್ಟಿಫಿಕೇಟ್ ಎಷ್ಟಿದೆ ಅಂತ ಮರೆತೇ ಬಿಟ್ಟಿರ್ತೀವಿ ಕರೆಕ್ಟ್ ಸುಖ ಅಂದ್ರೆ ಇದಲ್ವಾ ಇದಲ್ವಾ ಸುಖ ಕಲೆ ಕೊಡೋ ಸುಖ ಮತ್ತು ಕಲೆಯ ಜೊತೆ ಇಷ್ಟೇ ಇನ್ವಾಲ್ವ್ಮೆಂಟ್ ಆಡಿಯನ್ಸ್ ಮಾಡಿಸ್ತೀವಲ್ಲ ಅವನು ಅವನ ಎಲ್ಲ ತಾಪತ್ರೆಗಳನ್ನ ಮರೆತು ನಿಂತ್ಕೊಂಡು ನೋಡಿರ್ತಾನಲ್ಲ ಈಗ ನೋಡಿ ಯಾ ಇವರು ಟಿಕೆಟ್ ತಗೊಂಡ್ಬಂದು ಕೂತ್ಕೊಂಡು ನೋಡುವಂತ ಆಡಿಯನ್ಸ್ ಅಲ್ಲ ತರಕಾರಿ ತಗೊಳ್ಳಕ್ ಬಂದಿರೋರು ಅಥವಾ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಎಲ್ಲೋ ಹೋಗ್ಬೇಕಾಗಿರೋರು ಇಂಥವ್ರು ನಮ್ಗೆ ಆಡಿಯನ್ಸ್ ಇವ್ರಿಗೆ ನಾವೇನೋ ನಿಲ್ಲಿಸ್ಕೊಂಡು ಅವ್ರ ಸಮಯಾನ ಕಿತ್ಕೋತೀವಿ ಒಂದು ನಲವತ್ತೈದು ನಿಮಿಷ ನಲ್ವತ್ ನಲ್ವತ್ತೈದು ನಿಮಿಷ ಅವ್ರನ್ನ ಎಲ್ಲೂ ಬಿಡದಿದ್ದಂಗೆ ಹಿಡಿದಿಟ್ಕೊಂಡು ಒಂದು ವಿಧಿ ನಾಟಕ ಮಾಡಿ ಅವ್ರಿಗೆನೋ ಒಂದು ವಿಷಯ ಹೇಳಿ ಅದ್ರ ತಲೆಯಲ್ಲಿ ಹುಕ್ಕಿದ್ರೆ ಸಾಕಲ್ಲ ಅಟ್ಲೀಸ್ಟ್ ಅವತ್ತು ನೈಟ್ ಅವ್ನ ಮನೆಗೆ ಹೋಗ್ಬಿಟ್ಟು ಅವ್ರ ಮಗುಗೆ ಇಲ್ಲ ಬಿಡಪ್ಪ ಇವತ್ತು ನಾನು ಕಳಿಸ್ತೀನಿ ಓದಕ್ಕೆ ಅಂತ ಅಂದ್ಬಿಟ್ರೆ ನನ್ನ ನಿಮ್ಮ ಶ್ರಮ ಇವು ಸಾಕಲ್ಲ ಇನ್ನೇನ್ ಬೇಕು ನನಗೆ ಈ ಒಲೇ ಮಂದಾರದ ಆಡಿಯನ್ಸ್ ಕೆಲವರು ಅದ್ಭುತವಾದ ರಿವ್ಯೂ ಕೊಟ್ಟಿದ್ದಾರೆ ಅದೇ ಸಾರ್ಥಕಮ್ಮ ಈ ಪವರ್ಡ್ ಅಲ್ಲ ಈ ಇದಲ್ಲ ಯಾವ್ದು ಹೇಳಿ ಇಷ್ಟು ಮೂವಿಗೆ ಅವಾರ್ಡ್ ನನಗೆ ಅಲ್ಲಲ್ಲ ಬಂದಿದೆ ಅವಾರ್ಡ್ಸ್ಗಳು ಬಂದಿದ್ದಾವೆ ಎಲ್ಲ ಬಂದಿದೆ ಸಂತೋಷ ಪಾಪ ಆ ಸಂಸ್ಥೆಗಳಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇಟ್ಸ್ ಎನ್ ಎನ್ಕರೇಜಿಂಗ್ ಫಾರ್ ಮೀ ಆದರೆ ನಿಜವಾಗ್ಲೂ ಅದರಿಂದ ಏನು ಬದಲಾವಣೆ ಆಯಿತು ಅನ್ನೋದ್ರ ರಿಸಲ್ಟ್ ನೋಡಿದಾಗ ಭಾಳ ಬಹಳ ಭಾಳ ಖುಷಿಯಾಗತ್ತೆ ಆ ಅದೇ ಅದಕ್ಕಿಂತ ಸಾರ್ಥಕ ಕ್ಷಣಗಳೇ ಇಲ್ಲ ನನ್ನ ನನಗೆ ನನಗೆ ನನಗದೇ ಸಾಕಮ್ಮ ಇನ್ನೇನು

ನಿಮಗೆ ಈ ರೀತಿ ಹೆಲ್ಪ್ ಮಾಡುತ್ತೆ ಈಗ ನೋಡಿ ಎಲೆಕ್ಷನ್ ಬಂದಾಗ ರಾಜಕಾರಣಿಗಳು ಅವ್ರಿಗೆ ನೋಡಿ ನಾವು ಇಷ್ಟು ಕೆಲಸ ಮಾಡಿದ್ದೀವಿ ನಮ್ಗೆ ಓಟ್ ಹಾಕಿ ಅನ್ನೋ ಥರ ಹೇಳೋದು ಬಿಟ್ಟು ನೇರವಾಗಿ ದುಡ್ಡು ಕೊಟ್ಬಿಡ್ತಾರೆ ನೋಡಿ ನಿಮ್ಗೆ ದುಡ್ಡು ಕೊಟ್ಬಿಡ್ತೀವಿ ನಮ್ಗೆ ಓಟ್ ಹಾಕ್ಬಿಡಿ ನಮ್ಗೆ ಇದು ಮಾಡ್ಬಿಡಿದೀವಿ ಅದಕ್ಕೆ ಕೊಟ್ಬಿಡಿ ಅನ್ನೋ ಥರ ಹೇಳ್ತಾರೆ ಇದು ಅಲ್ಲೂ ಅದು ಬಿಸ್ನೆಸ್ಸೇ ಆಗೋಯ್ತು ನಾವು ಕಲೆ ಅದನ್ನು ಕೊಡಲ್ಲಮ್ಮ ನಾವು ಯಾರಿಗೂ ದುಡ್ಡು ಕೊಡೋಲ್ಲ ಆದರೆ ನಾವು ಕನಸುಗಳು ಕೊಡ್ತೀವಿ ಕಲೆ ಒಂದೊಳ್ಳೆ ಹಾಡಮ್ಮ ಇವತ್ತು ನಮ್ಮ ಟೀಚರು ನನ್ನ ನಾನು ಓದಿರೋದು ಕಡಿಮೆನೇ ಇದ್ರೂ ನನ್ನ ಕನ್ನಡ ಮಿಸ್ ಯಾವತ್ತೂ ಮರೆಯಲ್ಲ ಮೇಡಮ್ನ ಅವ್ರು ನಿಲ್ಲಿಸ್ಕೊಂಡು ನಮಗೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಹಾಡು ಹೇಳ್ಕೊಟ್ಟಿದಾರಲ್ಲ ಅದೊಂದು ಕಲೆ ಅದು ಬರೀ ಶಿಕ್ಷಣ ಅಲ್ಲ ಅದೊಂದು ಅದೊಂದು ಆರ್ಟ್ ಅದು ಅದೊಂದು ಸಾಂಗ್ ಅದು ಆ ಹಾಡು ಅದ್ರ ಮೂಲಕ ಬಂದ ಆ ಮೌಲ್ಯ ಆ ಸತ್ಯ ಹೇಳ್ಬೇಕು ಇವತ್ತಿಗೂ ನನ್ನ ನನ್ನ ರೋಮಾಂಚನವಾಗುತ್ತೆ ಆ ಹಾಡ್ಕೆ ನೆನೆಸ್ಕೊಂಡ್ರೆ ಆ ಸಂಗೀತ ಮೈಗೂಡಿಸ್ಕೊಂಡಿದ್ರಲ್ಲ ಸರ್ ನಿಜವಾಗ್ಲೂ ಅದೇಮ್ಮ ನನಗೆ ಮೊದ್ಲೂ ಹಾಡುಗಳು ಕೇಳೋದು ಇಷ್ಟ ಆಯ್ತು ರಂಗಭೂಮಿಗೆ ಬಂದ್ಮೇಲೆ ಅಂತೂ ನನ್ನ ಜೊತೆಗೆ ಆಯ್ತು ಅದು ಯಾವ್ದಾದ್ರು ಆಗಿರ್ಲಿ ಸರ್ ಜನಪದ ಆಗಿರ್ಲಿ ಮತ್ತೊಂದಾಗಿರ್ಲಿ ಇಷ್ಟೆಲ್ಲ ವಿಚಾರಗಳು ತಿಳ್ಕೊಂಡಾಗ ಸಂಗೀತ ಮೈಗೂಡಿಸ್ಕೊಂಡಾಗ ಗುಡ್ಸ್ಕೊಂಡಾಗ ಡೆಫಿನೆಟ್ ಆಗಿ ನಿಮ್ಮ ಹತ್ರ ಒಂದು ಹಾಡು ಕೇಳ್ಬೇಕಂತ ಅನ್ಸುತ್ತೆ ಜನ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಣ್ಣ ಮಾದೇವಿ ಏನಂತ ಒಂದು ಒಂದು ನನಗೆ ಎಲ್ಲ ಸಿನಿಮಾದಲ್ಲಿ ನಿಮಗೆ ಗೊತ್ತಿಲ್ಲದ ಗೊತ್ತಿರೋ ಹಾಗೆ ನಾನು ಹೆಂಗಾದರೂ ಮಾಡಿ ಜನಪದವನ್ನು ಬಳಸ್ತೀನಿ ಯಾಕಂದ್ರೆ ಅದು ಫರ್ಗಾಟನ್ ಇಟ್ಸ್ ನಾನ್ ನೋನ್ ಇವತ್ತಿನ ಏನ್ ಪೀಳಿಗೆ ವರ್ಷಕ್ಕೆ ಐದು ವರ್ಷಕ್ಕೂ ಏನ್ ಚೇಂಜ್ ಆಗೋಗ್ತಾ ಇದಾರೆ ಅಂದ್ರೆ ಯಾರು ಹತ್ತು ವರ್ಷದಿಂದ ಏನ್ ನಡೀತು ಅನ್ನೋದು ಗೊತ್ತಿಲ್ಲ ಇಷ್ಟೆಲ್ಲ ಇನ್ಫಾರ್ಮೇಶನ್ ಇದ್ದು ಕೂಡ ಇವತ್ತು ಯಾರು ತಲೆನೂ ಕೆಡಿಸ್ಕೊತಾ ಇಲ್ಲ ಸೊ ಅಂತ ಸಂದರ್ಭಕ್ಕೆ ಅವ್ರಿಗೆ ನಾವು ನಮ್ಮ ಬೇರಿನ ಗೀತೆಗಳು ಬೇರಿನ ಹಾಡುಗಳು ಬೇರಿನ ವಿಚಾರಗಳನ್ನ ಮತ್ತೆ ಮತ್ತೆ ತಿಳಿಸ್ತಾ ಇರಬೇಕು ಅದೇ ಪ್ರಯತ್ನ ನಾವು ನಮ್ಮ ಬೆಲ್ ಬಾಟಮ್ ನಲ್ಲಿ ಮಾಡಿದ್ದು ಬನಾರಸ್ ಅಲ್ಲಿ ಮಾಡಿದ್ದು ಮೂವಿ ತುಂಬಾನೇ ಇಷ್ಟ ಆಗಿರೋ ಮೂವಿ ನೋಡಿ ಅದೊಂದು ಅದನ್ನೇ ಬಿಡಿ ಬೆಲ್ ಡಿಟೆಕ್ಟಿವ್ ಥ್ರಿಲ್ಲರ್ ಸಿನಿಮಾಗೆ ಒಂದು ಜನಪದ ಒಂದು ಲೇಪನ ಬಂತಲ್ಲ ಆದಿ ಜ್ಯೋತಿ ಬನ್ಯೂ ಇಷ್ಟು ಚೆನ್ನಾಗಿ ಬ್ಲೆಂಡ್ ಹಂಗ ಅದು ಮಾಡಿದ್ನಲ್ಲ ಅನ್ನೋದೇ ಖುಷಿ ನನಗೆ ಆ ಅದರಲ್ಲಿ ನಿಮಗೆ ಒಂದು ಅದು ಅದಪ್ಪಾಜಿ ಅವರ ಹಾಡು ಆ ಹಾಡಲ್ಲಿ ಒಂದು 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 ಅದು ನನಗೆ ಸೂಟ್ ಆಯ್ತು ಸ್ಟೋರಿಗೆ ಅದಕ್ಕೆಲ್ಲ ಸೂಟ್ ಆಯ್ತು ಹಾಗಾಗಿ ಅದನ್ನ ತಗೊಂಡು ನಾನು ಬಳಸಿದೆ ಅದರಲ್ಲಿ ಹನ್ನೆರಡು ಭಂಗಿ ಸೊಪ್ಪ ತರಿಸಿ ಆರು ಕಂಡುಗ ಹಸಿ ಸುಣ್ಣ ಬೆರೆಸಿ ಅಯ್ಯ ಸಿದ್ದಪ್ಪ ಅದು ನಾಗೋ ಸಿದ್ದಯ್ಯ ಸ್ವಾಮಿ ಮಂಟೇಯ್ಯೋತಿ ಇನ್ನು ಇದೆಯಮ್ಮ ಇನ್ನು ಸಾಕಷ್ಟು ಇದೆ ಎಲ್ಲ ತೆಗಿಬೇಕು ಎಲ್ಲವನ್ನೂ ಹಾಕ್ಬೇಕು ಎಲ್ಲವನ್ನೂ ತೋರಿಸ್ಬೇಕು ಆಸೆ ನೋಡೋಣ ಎಷ್ಟು ಕೈಗೊಡುತ್ತೆ ಅಂತ ಸಾಮಾನ್ಯವಾಗಿ ಅದು ಬಹಳ ವರ್ಷದಿಂದ ಇದ್ರೂನು ಕೂಡ ಸಿನಿಮಾಗೆ ಬಂದಾಗ ಬಹಳ ಜನ ಕೇಳಿದ್ರು ಅದನ್ನ ಇದ್ರಲ್ಲಿ ನಮ್ಮ ಬನಾರಸ್ ಅಲ್ಲಿ ಒಂದು ತುಂಬಾ ಹೆಣ್ಮಕ್ಳ ಬಗ್ಗೆ ಒಂದು ಹೆಣ್ಣು ಹಡೆಯಲು ಬ್ಯಾಡ ಕೆರವರಿಗೆ ಕೊಡ ಬೇಡ ಹೆಣ್ಣೋಗುವಾಗಳ ಹೆೋಗುವಾಗ ಸಿಕ್ಕಾಗಿ ಶಿವನ ಬೈ ಅಂದ್ರೆ ಅರ್ಥ ಗೊತ್ತಾಯ್ತಾ ಹೆಣ್ಣು ಹೋಗುವಾಗ ಅಂತಂದ್ರೆ ಹೆಣ್ಣು ಮದುವೆಯಾಗಿ ಹೋಗುವಾಗ ಬೈಬೇಡ ಅಷ್ಟೊಂದು ಬಾಂಧವ್ಯವನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತೀಯ ಅಯ್ಯೋ ನನ್ ಕರುಳಿ ಹೋಗ್ತಾ ಇದೆಯಲ್ಲ ಇನ್ನೊಬ್ರು ಮನೆಗೆ ಅಂತ ಅವಾಗ ಸಿಟ್ಟಾಗಿ ಶಿವನ್ ಬೈಬೇಡ ಅದಕ್ಕೆ ನೀವು ಹೆಣ್ಣೆ ಅಂದ್ರೆ ಅಂತ ನೆಗೆಟಿವ್ ಅಲ್ಲ ಅಂದ್ರೆ ಹೆಣ್ಣು ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ನಮ್ ಲೈಫ್ ಅಲ್ಲಿ ಅನ್ನೋದನ್ನ ಹೇಳುವಂತ ಹಾಡು ಅದರಲ್ಲಿ ಹೆಣ್ಣಾಗಿ ಹುಟ್ಟೋ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯಾಂತರಿಗೆ ನೆರಳ ತುಂಬಾ ತುಂಬಾ ಗರತಿಯ ಹಾಡುಗಳು ಅಂತ ಹೇಳ್ತಾರೆ ಜನಪದದಲ್ಲಿ ಇನ್ನೂ ಅಗಾಧವಾದ ವಿಷಯಗಳಿವೆ ನಾನು ಇಷ್ಟಿಷ್ಟೇ ನಿಜವಾಗ್ಲೂ ಲಿಟ್ರಲಿ ಸಮುದ್ರದಲ್ಲಿ ಒಂದು ಲೋಟ ನೀರಷ್ಟೇ ನಾವು ತೆಗೆದು ಸಿನಿಮಾದಲ್ಲಿ ಆಗ್ತಾ ಇರೋದು ಅಷ್ಟು ದೊಡ್ಡ ದೊಡ್ಡ ವಿಚಾರಗಳಿವೆ ಆಮೇಲೆ ನಿಮ್ಗೆ ಸಂಕಣ್ಣೆ ಕಥೆಗಳು ಈ ಕಂಸಾಳೆ ಪದಗಳಲ್ಲಿ ಬರ್ತದೆ ಅದು ಎಲ್ಲ ಮಾಡಿ ಸಂ ನನ್ನನ್ನ ಬಿಟ್ಟು ನಿನ್ನನ್ನು ಬಿಟ್ಟು ಹೋಗಕ್ಕೆ ಅನುಮಾನ ಮಾಡಿ ಇದೆಲ್ಲ ಇದೆ ಅದೇ ವಿಚಾರಕ್ಕಿಂತ ನಾನು ಎಂಜಾಯ್ ಮಾಡಿದಿನಮ್ಮ ಸಿ ನನಗೆ ನಾನು ತಿಳ್ಕೊಂಡಿದೀನಿ ಅನ್ನೋ ಗರ್ವವೇ ಇಲ್ಲ ಯಾಕೆ ಗೊತ್ತಾ ಇನ್ನೂ ತಿಳಿಬೇಕಾಗದು ಬಹಳಷ್ಟಿದೆ ಮತ್ತು ನಾನು ಇದು ನೋಡಿ ಶಾಲೆಗೆ ಹೋಗ್ಬೇಕು ಕಲಿಬೇಕು ಅನ್ನೋದು ಒಂದು ಒತ್ತಡ ಬಟ್ ಇದು ನಾನು ಹೋಗಿ ಹೋಗಿ ಕಾಡುಗಳನ್ನ ಮಧ್ಯದಲ್ಲಿ ಹೋಗಿ ಜನಗಳನ್ನ ಮೀಟಾಗಿ ಜನಪದರ ಮಧ್ಯದಲ್ಲಿ ಕೂತ್ಕೊಂಡು ಕಲ್ತಿರೋದಲ್ಲ ತಿಳ್ಕೊಂಡಿರೋದು ಆಸಕ್ತಿಯಿಂದ ಕಲ್ತಿರೋದು ಅಯ್ಯೋ ನನಗೆ ಇದನ್ನ ಹೇಳ್ಕೊಡಿ ಸರ್ ಅದನ್ನು ಹೇಳ್ಕೊಡಿ ಸರ್ ಇದೆಷ್ಟು ಚೆನ್ನಾಗಿದೆ ಇದ್ ಚೆನ್ನಾಗಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋದವನು ನಾನು ಏನೋ ಅದೆಲ್ಲ ಆ ಖುಷಿಯಲ್ಲಿ ಅದು ನನ್ನ ಸಂಪಾದನೆ ಸರ್ ಇದು ಒಳ್ಳೆ ಯೋಚನೆ ಅಂತ ಅನ್ಸ್ತದೆ ಈಗ ನೋಡಿ ಒಂದೊಂದು ಇತ್ತೀಚಿಗಿನ ಮೂವಿಗಳಲ್ಲೂ ನೀವು ಇದನ್ನ ಟ್ರೈ ಅದು ಮಾಡ್ತಲ್ಲೂ ಮುಟ್ಟಿಸಬೇಕು ಇನ್ನೂ ಸಾಕಾಗ್ತಾ ಇಲ್ಲ ಇನ್ನೂ ಮುಟ್ಟಿಸಬೇಕು ಅದಕ್ಕೆ ಸರಿಯಾದ ಸಮಯ ಬರಬೇಕು ಸಿನಿಮಾ ಅನ್ನೋದು ದೊಡ್ಡ ವಿಚಾರ ಅಮ್ಮ ಒಂದು ಆರ್ ಏಳು ಕೋಟಿ ಇವತ್ತು ಒಂದು ಕರೆಕ್ಟ್ ಸಿನಿಮಾ ಮಾಡಬೇಕು ಅಂದ್ರೆ ಆರೇಳು ಕೋಟಿ ಬೇಕೇ ಬೇಕು ಆ ಅಂದ್ರೆ ಕಮರ್ಷಿಯಲ್ ಆಗಿ ಒಂದು ಟ್ರೇಡ್ ಬೇಕಾದಂತ ಒಂದು ಸಿನಿಮಾ ಮಾಡ್ಬೇಕಾದಾಗ ಹಂಗ್ ಇಲ್ಲಿದ್ರೆ ನಾನು ಕಡಿಮೆನಲ್ಲೂ ಮಾಡಬಹುದು ಅದು ರಿಲೀಸು ಆಗಲ್ಲ ಗೊತ್ತಲ್ಲ ಜ್ಯೂರಿ ಮುಂದೆ ಹೋಗುತ್ತೆ ಮತ್ತೆ ಅಲ್ಲೊಂದು ಲಾಬಿ ನಡೆಯುತ್ತೆ ಅದಕ್ಕೆ ಪ್ರಶಸ್ತಿ ಬರುತ್ತೋ ಇಲ್ವ ಅನ್ನೋದು ಡೌಟೆ ಇದೆಲ್ಲ ದೊಡ್ಡ ರಾಜಕೀಯಗಳು ಆದ್ರೆ ಜನಗಳನ್ನ ನಾನು ಎಂಟರ್ಟೈನ್ ಗ್ಯಾಲರಿ ಅನ್ನೋದನ್ನ ನಂಬಿಕೆ ಇಟ್ಕೊಂಡು ನಾನು ಹೋದಾಗ ಒಂದು ಆಕಾರವಾಗಿ ಸಿನಿಮಾ ಕರೆಕ್ಟ್ ಆಗಿ ಒಂದು ವಿಷುವಲ್ ಗ್ರಾಂಡಿಗೆ ತೋರಿಸ್ಬೇಕು ಅಂತಂದ್ರೆ ಒಂದು ಆರು ಏಳು ಕೋಟಿ ಖರ್ಚು ಮಾಡಬೇಕು ಅಂತಹದ್ದೊಂದು ಇನ್ವೆಸ್ಟ್ ಮಾಡ್ತಾ ಇರೋದ್ರ ಯಾರೋ ಒಬ್ರು ಮಾಡ್ತಿದ್ದಾಗ ನಾನು ಏನೋ ಜನಪದ ಆಗಲ್ಲ ಸುಮ್ಮನೆ ಅವರ ಬಂಡವಾಳಕ್ಕೆ ಧಕ್ಕೆ ಆಗದಿದ್ದ ಹಾಗೆ ಜನಗಳಿಗೊಂದು ನಾಲೆಡ್ಜು ಕೊಡೋ ಹಾಗೆ ಟ್ರೈ ಮಾಡ್ತಾ ಇರ್ಬೇಕು ಜನಗಳನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋದು ಫ್ರಂಟ್ ಲೈನ್ನ ಒಂದು ಅಜೆಂಡಾ ಅಮ್ಮ ಆದರೆ ಅದಕ್ಕೆ ಹಿನ್ನೆಲೆಯಾಗಿ ಬರೀ ಎಂಟರ್ಟೈನ್ಮೆಂಟ್ ಮಾಡೋಕ್ಕಾಗಲ್ಲ ನಾವು ಒಂದು ವಿಚಾರ ಕೊಡಬೇಕು ಈಗ ಕಾಟೇರ ಒಂದು ಸಿನಿಮಾ ಯಾಕೆ ಗೆಲ್ತು ಅಂತಂದರೆ ವಿಚಾರ ರೈತರು ಜಮೀನ್ದಾರಿಕೆ ಅವರ ಆಳ್ವಿಕೆಯ ದರ್ಪ ಆ ದೌರ್ಜನ್ಯ ಅದನ್ನೆಲ್ಲ ಹಿಮ್ಮೆಟ್ಸ್ಕ ಬಂದಂಥ ಒಂದು ಕಾನೂನು ಆ ಕಾನೂನನ್ನ ಸದ್ಬಳಕೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಎಷ್ಟು ಒದ್ದಾಟ ಅವತ್ತಿನ ಕಾಲಘಟ್ಟದಲ್ಲಿ ಏನು ನಡೀತು ಇದೆಲ್ಲದರ ಕಥೆ ಅದು ತೋರಿಸಬೇಕಂತದ್ದು ನೋಡಿ ಇಂಥ ಕಥೆನ ಒಂದು ನಟನೆ ಮುಖಾಂತರ ತೋರಿಸಬೇಕಾದ್ರೆ ಆ ನಟನೆ ಅಷ್ಟೇ ಖಂಡಿತ ಅಮ್ಮ ಈಗ ನಾನು ಅದನ್ನ ಹೇಳಿದ ದರ್ಶನ್ ಅವರಂತ ಒಂದು ಚಾರ್ಮಿಂಗ್ ಅಂಡ್ ಎನರ್ಜಿ ಆ ಏನಂತಾರದು ಆ ಶಕ್ತಿಯ ಜೊತೆಗೆ ಇಂಥದ್ದೊಂದು ವಿಚಾರ ಬಂತು ಗೊತ್ತಾ ಕರೆಕ್ಟ್ ಅದು ಅದಾಗಬೇಕು ನಾನು ಯಾವ ಆಕ್ಚುಲಿ ದರ್ಶನ್ ಅವರು ನಿಜ ಹೇಳ್ತೀನಿ ಎಲ್ಲಾ ಸಿನಿಮಾದಲ್ಲೂ ಇಶ್ಯೂ ತಗೊಂಡೇ ಮಾಡ್ತಾ ಇದ್ದಾರೆ ಬರೀ ಎಂಟರ್ಟೈನ್ಮೆಂಟ್ ಮಾಡಿಲ್ಲ ಅವರು ಏನೋ ಟ್ರೈ ಮಾಡ್ಕೊಂಡೇ ಬಂದಿದ್ದಾರೆ ಪಾಪ ಕೆಲವೊಂದು ಇದಾಗಿದ್ದಾವೆ ಇದು ಇದು ಗೆದ್ದಿರುವುದು ಕನ್ನಡ ಚಿತ್ರರಂಗಕ್ಕಂತೂ ದೊಡ್ಡ ಆಕ್ಸಿಜನ್ನು ಎರಡನೇದು ವಿಚಾರವಂತಿಕೆಯ ಸಿನಿಮಾಗಳಿಗೆ ಒಂದು ದೊಡ್ಡ ನಂಬಿಕೆ ಖುಷಿ ವಿಷಯ ಇಂಥದ್ದೇ ವಿಚಾರಗಳನ್ನ ಇಟ್ಕೊಂಡು ಮೊನ್ನೆ ಒಂದು ಫೋಟೋ ಅಂತ ಒಂದು ಸಿನಿಮಾ ಬಂತು ತುಂಬಾ ಚೆನ್ನಾಗಿತ್ತು ಬಟ್ ಅದರಲ್ಲಿ ದೊಡ್ಡವರು ಇಲ್ವಲ್ಲ ಹಾಗಾಗಿ ಅದು ಕಾಣಿಸ್ಕೊಳ್ಳಿಲ್ಲ ಇದು ಬೇಕು ನಾನು ಹೇಳೋದು ದೊಡ್ಡವರು ಈ ಪ್ರಯತ್ನಗಳು ಪಡ್ತಾ ಜನರಿಗೆ ರೀಚ್ ಮಾಡಿಸ್ತಾ ಇದೀರಾ ಅದೊಂದು ಅದೊಂದು ಈಗ ಒಂದು ಜನಗಳಿಗೆ ಒಂದು ಮೂರ್ತಿ ಪೂಜೆಯೇ ಇಂಪಾರ್ಟೆಂಟ್ ಒಂದು ಆಕಾರ ಇಷ್ಟ ಆಗಿದೆ ದರ್ಶನ್ ದರ್ಶನ್ ಅವರು ಒಂದು ಒಂದು ಸಾಂಸ್ಕೃತಿಕ ರುವಾರಿ ಇವಾಗ ಸಾಂಸ್ಕೃತಿಕ ಅಂತ ಯಾಕಂತ ಬಳಸ್ತಾರೆ ರಾಯಬಾರಿ ಯಾಕೆ ಅಂತ ನಾನು ಹೇಳ್ತೀನಿ ಅಂದ್ರೆ ಅಮ್ಮ ಪ್ಯೂರಾಗಿ ಹೇಳ್ತೀನಿ ಕಾಟೇರವನ್ನು ಇಷ್ಟು ಹೊಗಳಿ ಬೇರೆ ಭಾಷೆಯವರು ನೋಡಿಲ್ಲಮ್ಮ ಕಾಟೇರನ ಕನ್ನಡಿಗರೇ ನೋಡಿ ಗೆಲ್ಲಿಸಿದಂಥ ನಿಜವಾದ ಕನ್ನಡದ ಸಿನಿಮಾ ನಿಜವಾದ ಕನ್ನಡದ ಗೆಲುವುದು ಕನ್ನಡಿಗರ ಗೆಲುವುದು ಕರ್ನಾಟಕದಲ್ಲಿ ನಡೆದ ವಿಚಾರ ಐತಿಹಾಸಿಕ ವಿಚಾರ ಇದೆಲ್ಲ ದೊಡ್ಡ ನನಗೆ ಕಾಟೇರ ಗೆದ್ದಿರೋದ್ರ ಬಗ್ಗೆ ಭಾಳ ದೊಡ್ಡ ಸಂತೋಷ ಇದೆ ಭಾಳ ದೊಡ್ಡ ಸಂತೋಷ ಇದೆ ಇನ್ಯಾವುದೋ ಒಂದು ಸಿನಿಮಾ ಗೆದ್ರು ನನ್ಗೆ ಯಾವ್ಯದೋ ಕಾರಣಕ್ಕೆ ಗೆದ್ದು ಬಿಟ್ರೆ ಅದಕ್ಕಿಂತ ಹೆಚ್ಚಾಗಿ ಕಾಟರಾಗಿ ಗೆದ್ದಿದ್ದಕ್ಕೆ ತುಂಬಾ ಖುಷಿ ಇದೆ ಕಾಂತಾರ ಗೆದ್ದಿದ್ದು ಬಹಳ ಖುಷಿ ಇದೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಅದರಲ್ಲೊಂದು ಸಾಂಸ್ಕೃತಿಕ ವಿಚಾರ ಒಂದು ಜನಪದ ವಿಚಾರ ದೈವ ಇದೆಯೋ ಇಲ್ವೋ ದೇವರ ಇದಲ್ವೋ ಬೇರೆ ಅಮ್ಮ ಆದ್ರೆ ಅದೊಂದು ಆರ್ಟ್ ಇದೆ ಗೊತ್ತಾ ಅದೊಂದು ನಂಬಿಕೆ ಇದೆ ಗೊತ್ತಾ ಅದರಿಂದ ಒಂದು ಒಂದು ಕಲೆ ಇದೆ ಅದೊಂದು ಕಲೆ ಅಂತ ಅದೊಂದು ಕಲೆಯಮ್ಮ ಅದು ಅವನು ಎಷ್ಟು ಚೆನ್ನಾಗಿ ಒಂದು ಒಂದು ತಮಟೆ ಇದೆ ಒಂದು ಇದಿದೆ ಒಂದು ಆಚರಣೆ ಇದೆ ಒಂದು ಕುಲ ಒಂದು ಐತಿಹಾಸ ಇದೆ ಅದನ್ನ ಪರಿಚಯ ಮಾಡಿಸಿದ್ರಲ್ಲ ಈ ಎರಡೂ ಕಾರಣಕ್ಕೆ ಈ ಎರಡೂ ಸಿನಿಮಾಗಳು ಗ್ರೇಟ್ ಅದು ಗೆದ್ದಿರುವುದ್ರ ಬಗ್ಗೆ ನನ್ನ ಬಹಳ ದೊಡ್ಡ ಸಂತೋಷ ಇದೆ ಆಮೇಲೆ ಅದು ಬರೀ ನಮ್ಮಲ್ಲಿ ಮಾತ್ರ ಭಾರತ ಕರ್ನಾಟಕದ ಗಡಿ ದಾಟಿ ಬೇರೆಯವ್ರಿಗೂ ಬೆಚ್ಚಿಬೀಳಿಸಿದೆ ಅದೇ ಖುಷಿ ಅದ ಅದು ನಿಜವಾದ ಜನಪದದ ಗೆಲುವು ನಾನು ಒಂದು ಜನಪದ ಕಥೆ ಅಂತ ಹೇಳ್ತೀನಿ ಕಾಂತಾರ ಕಾಂತಾರ ಅನ್ನೋದೊಂದು ಜನಪದ ಕತೆ ಅದು ಗೆದ್ದಿರುವುದು ಒಂದು ಜನಪದ ಗೆದ್ದ ಹಾಗೆ ಒಂದು ಜನಾಂಗ ಗೆದ್ದ ಹಾಗೆ ಹಾಗೆ ಸಮುದಾಯದ ಕಥೆಗಳು ನಮ್ಮಲ್ಲಿರುವ ಕಥೆಗಳು ಅದು ಗೆಲ್ತಾ ಹೋಗ್ಬೇಕು ಆವಾಗಲೇ ನಮ್ಮ ಬೇರುಗಳನ್ನ ಮತ್ತೆ ಮತ್ತೆ ನಾವು ಆಗೋದು ಆಕ್ಚುಲಿ ನೀವು ಹೇಳ್ತಾ ಇದ್ರಲ್ಲ ಸರ್ ಈಗ ಆಕ್ಟಿಂಗ್ ಟೀಚಿಂಗ್ ಮಾಡ್ತೀರಾ ನೀವು ಸೊ ಈ ಕಾಟೇರ ಸಿನಿಮಾ ಗೆದ್ದಿದ್ದಕ್ಕೆ ಹೆಮ್ಮೆ ಆಗ್ಲಿ ಆ ಖುಷಿ ಆಗ್ಲಿ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಆ ಖುಷಿ ಇದು ಆಸ್ ಅ ಡೈರೆಕ್ಟರ್ ಅದ್ ಸಿನಿಮಾ ಯಾರ್ದಾದ್ರು ಆಗಿರ್ಲಿ ಯಾರ್ ಬೇಕಾದ್ರೂ ಮಾಡಿರ್ಲಿ ಇವತ್ತು ಕನ್ನಡದ ಸಿನಿಮಾ ಬಗ್ಗೆ ಮಾತಾಡ್ತಿದ್ರೆ ಎಷ್ಟು ದೊಡ್ಡ ಮಟ್ಟಕ್ಕೆ ಮತ್ತೆ ನಮ್ಮ ಚಿತ್ರರಂಗ ಚೇತರಿಸ್ಕೊಳ್ಳೋದಕ್ಕೆ ಕಾಟೇರ ಅದ್ ನಂಬಿಕೆ ಕಾಟೇರ ಗೆದ್ದಿದೆಯಲ್ಲಪ್ಪ ಅನ್ನೋದು ನಂಬಿಕೆ ನಮಗೆ ಹೌದು ಹೌದು ಈಗ ನೆಕ್ಸ್ಟ್ ಇನ್ನೊಂದ್ ಸಿನಿಮಾ ಮಾಡಕ್ ಸ್ವಲ್ಪ ಧೈರ್ಯ ಬರ್ತೀವಿ ಸೊ ಅವ್ರ ಆಕ್ಟಿಂಗ್ ನಿಮ್ಗೆ ಏನ್ ಇಷ್ಟ ಆಯ್ತು ಸರ್ ಇದರಲ್ಲಿ ಆ ನಟನೆ ಅಷ್ಟು ನಿಜವಾಗ್ಲೂ ನಿಮ್ ಮನ್ಸು ಮುಟ್ಟತಾ ಅಥವಾ ದರ್ಶನ್ ಅನ್ನೋ ರೀಸನ್ ಈ ಸಿನಿಮಾ ರೀಚ್ ಆಯ್ತಾ ಅಂತ ಅಮ್ಮ ದರ್ಶನ್ ಅವರು ಪಳಗಿರುವ ನಟ ಎಂಥ ನಟ ಅವರು ಕಂಡಿದೆಯಲ್ಲ ಸುಮ್ ಸುಮ್ಮನೆ ನೋಡ್ತಾರಮ್ಮ ಸುಮ್ ಸುಮ್ಮನೆ ನೋಡ್ತಾರ ಜನ ಅಲ್ಲೊಂದು ಸತ್ವ ಇರೋದಕ್ಕೆ ತಾನೆ ಅದೊಂದು ಐ ಅಲ್ಲೊಂದು ವಿಚಾರ ಇದಾಗಿರೋ ಅನ್ನೋದಕ್ಕೆ ಕಾರಣಕ್ಕೇನೆ ನೋಡೋದು ಸುಮ್ ಸುಮ್ಮನೆ ನೋಡಲ್ಲಮ್ಮ ಸೊ ನಾನು ಸರ್ಟಿಫೈ ಮಾಡೋ ಅಷ್ಟು ದೊಡ್ಡವನಲ್ಲ ಜನ ಸರ್ಟಿಫಿಕೇಶನ್ ಕೊಟ್ಟಿದ್ದಾರೆ ಮುಗೀತದು ಗ್ರೇಟ್ ಅದು ಅಷ್ಟೇ ಮತ್ತು ನಾನು ಹೇಳ್ತೀನಿ ಕಣ ನಾನು ಈಗಲೂ ಹೇಳ್ತೀನಿ ನಾನು ಈ ಎರಡು ಈ ಸಿನಿಮಾದ ಬಹಳ ದೊಡ್ಡ ಶಕ್ತಿ ಎರಡೇ ಒಂದು ಸಬ್ಜೆಕ್ಟು ಇನ್ನೊಂದು ಅದನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗಿರುವಂತಹ ರಾಯಭಾರಿ ಯಾರು ನಟ ಹರ್ಷ ಇವರಿಬ್ಬರೇ ಈ ಚಿತ್ರದ ದೊಡ್ಡ ಶಕ್ತಿ ದೊಡ್ಡ ಶಕ್ತಿ ಕ್ರಾಫ್ಟಿಂಗಲ್ಲಿ ಬಹಳಷ್ಟು ಕೆಲಸಗಳು ಮಾಡಬಹುದಾಗಿತ್ತು ಅನ್ನೋದು ನನಗೆ ಗೊತ್ತಿದೆ ನೀವು ಮೇಕಪ್ ಅನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಆ ಸೆಟ್ಟು ಬೇರೆ ಥರ ಮಾಡ್ಬೋದಾಗಿತ್ತು ಕ್ಯಾರೆಕ್ಟರ್ ಡಿಸೈನು ಬೇರೆ ಥರ ಮಾಡೋದು ಏನೇನೋ ಅದೇ ಅದು ಬಿಡಿ ಅದೆಲ್ಲ ನೀವು ಎಷ್ಟು ಮಾಡಿದ್ರೂ ಉಂಟು ಆದರೆ ಗೆಲ್ಲಬೇಕಾಗಿರೋದೆ ಇವೆರಡು ಮುಖ್ಯವಾಗಿ ಗೆಲ್ಬೇಕಾಗಿರೋದು ವಿಚಾರ ಅಮ್ಮ ವಿಚಾರ ಮುಖ್ಯವಾಗಿ ಗೆಲ್ಬೇಕಾಗಿರೋದು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕಾದ ಅಂದ್ರೆ ಅದು ಗೆದ್ದಿದೆ ಅಂತಂದ್ರೆ ನಟ ಗೆಲ್ಸಿದ್ದಾನೆ ಅಂತ ಅರ್ಥ ಕರೆಕ್ಟ್ ಕೆಲಸ ಮಾಡಿದ್ದಾನೆ ಅಂತ ಅರ್ಥ ಅಲ್ಲಿ ನಾವು ಯಾರಮ್ಮ ಸರ್ಟಿಫೈ ಮಾಡೋದಕ್ಕೆ